त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देव ಎರಡು ಕೈಗಳನ್ನು ಮುಚ್ಚಿ ಕಣ್ಣಿನ ಮೇಲಿಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ. ಪ್ರಶ್ನೆಗಳಿದೆಯಾ ಏನಾದರೂ? ಹಾಂ, ವಿರೇಚನ ಆದ ತಕ್ಷಣದಲ್ಲಿ ಹಣ್ಣುಗಳನ್ನು ತಗೊಳ್ಳಿಕ್ಕೆ ಖಂಡಿತ ಪರ್ಮಿಷನ್ ಇಲ್ಲ, ಅಂದರೆ ವಿರೇಚನ ಆದ ದಿವಸ. ಯಾಕೆ ಗೊತ್ತಾ? ಈಗ ನಿಮ್ಮ ವಿರೇಚನದ ದಿನದಲ್ಲಿ ಏನಾಗಿರುತ್ತೆ, ದೇಹದ ಪ್ರತಿಯೊಂದು ಜೀವಕೋಶಗಳು ಕೂಡ ಹಿಂಡಿ ಹಿಪ್ಪೆ ಆದ ಹಾಗೆ ಆಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಜಿ ಐ ಟ್ರ್ಯಾಕ್, ಅಂದರೆ ಬಾಯಿಂದ ಗುದದ್ವಾರದ ತನಕ ತೊಳೆದು ವಾಶ್ ಮಾಡಿದ ಹಾಗೆ ಆಗಿರುತ್ತೆ. ಆವಾಗ ಯಾವುದೇ ಆಹಾರ ಪದಾರ್ಥ ಸೇವನೆ ಮಾಡುವಾಗಲೂ ತುಂಬಾ ಜಾಸ್ತಿ ಕಾಳಜಿಯನ್ನು, ಅದರಲ್ಲೂ ಈಗ ನೀವು ನೋಡ್ಬೋದು ಏನನ್ನೇ ಕೊಡೋದಾದರೂ ಹಾಲಿನ ಜೊತೆ ಸೇರಿಸಿ ಕೊಡುವಂಥದ್ದು. ಯಾಕಂದರೆ ಹಾಲಿನಲ್ಲಿರುವಂತಹ ಫ್ಯಾಟ್ ಲೇಯರ್ ಏನು ಮಾಡುತ್ತೆ, ಒಂದು ಲೇಯರಲ್ಲಿ ಪ್ರೊಟೆಕ್ಷನ್ನಿಗೆ ಕೊಡುತ್ತೆ. ಹಾಗೇನೆ ಬರೀ ಈಗ ಅನ್ನ ಸಾಂಬಾರು ತಿನ್ನೋದು, ದಾಲನ್ನು ತಿನ್ನೋದು, ಪಲ್ಯ ತಿನ್ನೋದು, ಹಣ್ಣುಗಳನ್ನು ತಿನ್ನೋದು ನಿಮ್ಮ ಜೀರ್ಣಕ್ರಿಯೆಗೆ ಅದು ಖಂಡಿತ ಒಳ್ಳೇದಲ್ಲ, ಅಥವಾ ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ಹಾಗಾಗಿ ವಿರೇಚನ ಆದ ದಿನ ಅಂತೂ ಗಂಜಿ ಮತ್ತು ಹಾಲನ್ನು ಬಿಟ್ಟು ಇನ್ನೇನೂ ತೊಗೊಳೋ ಹಾಗಿಲ್ಲ. ಅದರ ನೆಕ್ಸ್ಟ್ ಡೇಯಲ್ಲಿ ಕೂಡ ಸಂಸರ್ಜನ ಕ್ರಮ ಅನ್ನೋದು ಡಿಸೈಡ್ ಆಗೋದು ನಿಮ್ಗೆ ಎಷ್ಟು ಸಲ ಭೇದಿ ಆಗಿದೆ ಅನ್ನೋದ್ರ ಮೇಲೆ. ಅಲ್ಲಿ ಅವರ ಶೋಧನ, ಮಧ್ಯಮ ಶೋಧನ ಮತ್ತು ಪ್ರವರ ಶೋಧನ ಅಂತ ಇರುತ್ತೆ. ಅವರ ಶೋಧನ ಅಂತಂದರೆ 10 ಅಥವಾ 10ಕ್ಕಿಂತ ಕೆಳಗೆ ಆಗಿರೋದು, ಮಧ್ಯಮ ಶೋಧನ ಅಂದರೆ 20 ಅಥವಾ 20ರ ಕೆಳಗೆ, 10ರಿಂದ 20ರ ಮಧ್ಯೆ ಆದರೆ ಅದು ಮಧ್ಯಮ ಶೋಧನ ಆಗಿರುತ್ತೆ, 20ರಿಂದ 30ರ ಮಧ್ಯೆ ಆದರೆ ಅದು ಪ್ರವರ ಶೋಧನ ಆಗಿರುತ್ತೆ. ಸೊ ಅವರ, ಮಧ್ಯಮ ಹಾಗೂ ಪ್ರವರ, ಈ ಎಷ್ಟು ಯಾವ ರೀತಿಯ ಶೋಧನ ನಿಮ್ಮಲ್ಲಿ ಆಗಿದೆ ಅನ್ನೋ ಬೇಸಿಸ್ ಮೇಲೆ ಸಂಸರ್ಜನ ಕ್ರಮ, ಅಂದರೆ ಮುಂದಿನ ಪಥ್ಯ ಕೂಡ ಡಿಸೈಡ್ ಆಗುತ್ತೆ. ವಿರೇಚನಕ್ಕೆ ಇದೇ ಪಥ್ಯ ಅಂತ ಫಿಕ್ಸ್ ಇರಲ್ಲ, ವಿರೇಚನದ ದಿನ ಡಿಸೈಡ್ ಆಗುತ್ತೆ. ವಿರೇಚನ ಎಷ್ಟು ಸತಿ ಆಯಿತು, ಯಾವ ರೀತಿಯಲ್ಲಿ ಆಯಿತು, ಹೇಗೆ ಹೇಗೆ ನಿಮ್ಮ ದೇಹ ಅವತ್ತಿನ ದಿನ ಸ್ಪಂದನೆ ಕೊಟ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ಮುಂದಿನ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ಗಳು, ಆಹಾರ ಪದ್ಧತಿಗಳು ಡಿಸೈಡ್ ಆಗುತ್ತೆ. ಸೊ ತಕ್ಷಣದಲ್ಲಂತೂ ಹಣ್ಣನ್ನು ತಿನ್ನೋ ಹಾಗಿಲ್ಲ, ಖಂಡಿತ ಒಂದು 4-5 ದಿನ ನಂತರದಲ್ಲಿ ನೀವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮಾಡ್ಬೋದು ವಿರೇಚನ ನಂತರ ಹಾಲಿನ ಸೇವನೆ ಖಂಡಿತ ತೊಂದರೆ ಇಲ್ಲ, ಮಾಡ್ಬೋದು. ನೋಡಿ, ಲೈಫ್ ಸ್ಟೈಲ್ ಹೇಗೆ ಮೇಂಟೈನ್ ಮಾಡೋದು ಅನ್ನೋದಕ್ಕೆ ಈಗ ಸ್ಪೆಸಿಫಿಕಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕಂಡೀಷನ್ಸ್, ನಿಮ್ಮ ವಾತಪಿತ್ತ ಕಫಗಳ ಕಂಡೀಷನ್ ನೀವೇನು ಮಾಡ್ಬೇಕನ್ನೋದು ನಾನು ಬರೆದು ಕೊಡ್ತೀನಿ ನಿಮಗೆ. ನೀವು ಹೋಗೋ ಹಿಂದಿನ ದಿನ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನೀವೇನೇನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ನಿಮ್ಮ ಜೀವನ ಶೈಲಿ ಇರಬೇಕು ಅನ್ನೋದನ್ನು ನಾನು ಬರ್ಕೊಡ್ತೀನಿ. ಹಾಗೆ ಇನ್ ಜನ್ರಲ್ ಅಂತ ಅಂದರೆ ಅದೇ, ಆದಷ್ಟು ನಾವು ಪ್ರತಿ ಕ್ಷಣವನ್ನು ನಮ್ಮ ದೇಹ ಏನು ಹೇಳ್ತಿದೆ ಅನ್ನೋದನ್ನು ಕೇಳಿಸ್ಕೊಂಡು ಬದುಕಬೇಕು ಅಂತ. ದೇಹ ಒಂದು ಕಡೆ ನೋವು ನೋವು ಕೂತ್ಕೋ ಅಂತಿರುತ್ತೆ, ನಾವಾದರೂ ನಿಂತು ಕೆಲಸ ಮಾಡ್ತಿರ್ತೀವಿ, ದೇಹ ಆಗ್ತಾನೇ ಇಲ್ಲ ನನ್ನ ಹತ್ರ ಅಂತಿರುತ್ತೆ, ಆದರೂ ನಾವು ಒತ್ತಾಯ ಮಾಡಿ ಅದಕ್ಕೆ ಒಂದಿಷ್ಟು ಕೆಲಸಗಳನ್ನ ಮಾಡಿಸ್ಕೋತಾ ಇರ್ತೀವಿ. ಹಾಗಾಗಬಾರ್ದು, ದೇಹ ಏನು ಹೇಳ್ತಿದೆ ಅನ್ನೋದನ್ನು ಒಂಚೂರು ಕೇಳಿಬಿಟ್ಟು ಬುದ್ಧಿಗೂ ಒಂದು ಸ್ವಲ್ಪ ಕೆಲಸವನ್ನು ಕೊಟ್ಟು ಕಾಳಜಿ ತಗೊಂಡ್ರೆ ಆಗ ಆರೋಗ್ಯ ಕಾಪಾಡ್ಕೊಳ್ಳೋದು ಅಷ್ಟು ಕಷ್ಟ ಆಗಲ್ಲ. ಹಾಂ, ಖಂಡಿತ ಬಸ್ತಿಗೆ ವಿರೇಚನದ ಬದಲು ಅಥವಾ ವಿರೇಚನದಷ್ಟೇ ಅಲ್ಲ, ವಿರೇಚನಕ್ಕಿಂತ ಜಾಸ್ತಿ ಎಫಿಕಸಿ ಇರುವಂಥದ್ದು ಬಸ್ತಿಯಲ್ಲಿ. ಯಾಕಂತ ತಿನ್ಬೋದು, ಅದೇ ಬಸ್ತಿ ಚಿಕಿತ್ಸೆಯ ವಿಶೇಷತೆ ಅದು. ಬಸ್ತಿ ಚಿಕಿತ್ಸೆಯಲ್ಲಿ ಏನಂತಂದರೆ ಇದನ್ನು ಅರ್ಧ ಚಿಕಿತ್ಸೆ ಅಂತ ಹೇಳ್ತಾರೆ. ಅಂದರೆ ಈಗ ಪಂಚಕರ್ಮದಲ್ಲಿ ಉಳಿದೆಲ್ಲ ಚಿಕಿತ್ಸೆಗಳೇನಿದೆ ಅಲ್ಲ, ಅದನ್ನೆಲ್ಲ ಒಂದು ಕಡೆ, ಈಗ ನಿಮ್ಮ ಅಭ್ಯಂಗ, ಲೇಪ ಅಥವಾ ಮಮನ, ವಿರೇಚನ, ನಸ್ಯ, ರಕ್ತಮೋಕ್ಷಣ, ಮತ್ತು ಯಾವ್ಯಾವ ಥೆರಪಿಗಳಿದ್ದಾವೋ ಅದಷ್ಟು ಚಿಕಿತ್ಸೆಗಳನ್ನು ಒಂದು ಕಡೆಯಲ್ಲಿ ಹಾಕಿದರೆ ಇನ್ನು ಅರ್ಧ ಭಾಗಕ್ಕೆ ಬರೀ ಬಸ್ತಿ ಒಂದು ಸಾಕು ಅಂತ. ಅಂದರೆ ಬಸ್ತಿ ಚಿಕಿತ್ಸೆಯ ತೂಕ ಅಷ್ಟಿದೆ ಅಂತ ಅದರ ಮಹತ್ವವನ್ನು ಹೇಳುವಾಗ ಆಚಾರ್ಯರು ಹೇಳ್ತಾರೆ, ಬಸ್ತಿ ಮಿತಿ ಅರ್ಧ ಚಿಕಿತ್ಸೆ. ಅರ್ಧ ಚಿಕಿತ್ಸೆ ಅಂದರೆ ಅಪೂರ್ಣ ಚಿಕಿತ್ಸೆ ಅಂತ ಅಲ್ಲ, ಅರ್ಧ ಚಿಕಿತ್ಸೆ ಅಂತಂದರೆ ಆ ವೇಟೇಜಲ್ಲಿ ಬೇರೆ ಎಲ್ಲ ಚಿಕಿತ್ಸೆಗಳ ತೂಕ ಎಷ್ಟಿದೆ ಅದಕ್ಕೆ ಅಂದರೆ ಅದೆಲ್ಲ ಅರ್ಧ ಭಾಗ ಫಿಲ್ ಮಾಡಿದರೆ ಬರೀ ಬಸ್ತಿ ಚಿಕಿತ್ಸೆ ಅನ್ನೋದು ಇನ್ನರ್ಧ ಭಾಗವನ್ನು ಫಿಲ್ ಮಾಡುತ್ತೆ, ಅಷ್ಟು ವೇಟೇಜನ್ನು ಹೊಂದಿರೋ ಅಂಥದ್ದು ಅಂತ.
ಬಸ್ಯ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನಮ್ಮ ವಾತದೋಷವನ್ನು ಕಂಟ್ರೋಲ್ ಮಾಡೋದ್ರಿಂದ ವಾತವನ್ನು ನಾವು ಒಂದು ರಿಮೋಟ್ ಕಂಟ್ರೋಲ್ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ವಾತದೋಷವನ್ನು ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವಃ ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ. ಅಂದರೆ ಪಿತ್ತಕ್ಕೂ ಕೈಕಾಲಿಲ್ಲ, ವಾತಕ್ಕೂ ಕೈಕಾಲಿಲ್ಲ, ಆಯಿತಾ? ಅವೆರಡು ಆದರೆ ಓಡಾಡೋದು ಹೇಗೆ? ವಾತದಿಂದ. ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂದರೆ ಗಾಳಿ ಎಲ್ಲಿ ಬೀಸಿದ ಕಡೆಯಲ್ಲಿ ಮೋಡ ಹೋಗತ್ತಲ್ವಾ? ಗಾಳಿ ಬೀಸಿದ ನಿನ್ನೆ ನೋಡಿ, ನಿನ್ನೆ ಸಂಜೆ ಆಗುವಾಗ ಮೋಡ ಆಗಿತ್ತು, ಮಳೆ ಬರತ್ತಾ ಅಂತ ಅನಿಸ್ತಿತ್ತು, ಗಾಳಿ ಬಂತು, ಮೋಡ ಆಚೆ ಹೋಯಿತು. ಅಂದರೆ ಈ ಮೋಡಗಳು ಹೇಗೆ ಅಂತಂದರೆ ಪಿತ್ತ ಮತ್ತು ಕಫದೋಷಗಳು ಮೋಡಗಳಿದ್ದ ಹಾಗೆ, ವಾತದೋಷ ಅನ್ನೋದು ಗಾಳಿ ಇದ್ದ ಹಾಗೆ. ಗಾಳಿ ಎಲ್ಲಿ ಬೀಸತ್ತೆ ಅಲ್ಲಿ ಆ ಮೋಡ ಹೋಗತ್ತೆ. ಅದೇ ಥರ ನಮ್ಮ ದೇಹದಲ್ಲಿ ಪಿತ್ತ ಹಾಗೂ ಕಫದೋಷಕ್ಕೆ ಕೈಕಾಲುಗಳಿಲ್ಲ, ವಾತದೋಷನ ಎಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಲ್ಲಿ ಓಡಾಡ್ತಾ ಇರತ್ತೆ. ಸೊ ವಾತದೋಷಕ್ಕೆ ಮುಖ್ಯವಾಗಿ ಕೊಡುವಂಥ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ. ಆ ಬಸ್ತಿ ಚಿಕಿತ್ಸೆಯನ್ನು ಕೊಟ್ಟಾಗ ಅದು ಪಿತ್ತ ಹಾಗೂ ಕಫದೋಷಕ್ಕೂ ಹೇಗೆ ಕಂಟ್ರೋಲಿಗೆ ತರುತ್ತೆ ಅಂತಂದರೆ ಹೀಗೆ, ಪಿತ್ತ ಹಾಗೂ ಕಫದ ಈಗ ಕೆಲವರಲ್ಲಿ ಪಿತ್ತದೋಷದಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಆದರೆ ಅವರ ನಾಡಿಯನ್ನು ನೋಡಿದಾಗ ಪಿತ್ತದೋಷದ ಇಂಬ್ಯಾಲೆನ್ಸ್ ಅನ್ನೋದು ವಾತದ ಕಾರಣದಿಂದ ಆಗಿರುತ್ತೆ ಅಂತ. ದೀಪ ಈಗ ಹಣತೆಯಲ್ಲಿ ಇರೋವಂಥ ದೀಪ ಫ್ಲಕ್ಚುವೇಟ್ ಆಗ್ತಾ ಇದೆ, ಸರಿಯಾಗಿ ಉರಿತಾ ಇಲ್ಲ, ಎರಡು ಕಾರಣಗಳಿರ್ಬೋದು. ಒಂದು ಅದರಲ್ಲಿರೋ ಬತ್ತಿ ಎಣ್ಣೆ ಕ್ವಾಲಿಟಿ ಸರಿ ಇಲ್ಲದೆ ಇದ್ರೆ, ಅಥವಾ ದೀಪದಲ್ಲಿಯೇ ಸಮಸ್ಯೆ ಇದ್ರೆ ಇದ್ದಿರ್ಬೋದು. ಇನ್ನೊಂದು ಹೊರಗಡೆಯಿಂದ ಗಾಳಿ ಬರ್ತಾ ಇದ್ರೆ, ಗೊತ್ತಾಯ್ತಾ? ಸೊ ದೀಪದಲ್ಲಿನ ಆ ಬತ್ತಿ ಎಣ್ಣೆ ಇದರಲ್ಲಿಯೇ ಸಮಸ್ಯೆ ಇದ್ದಾಗ ವಿರೇಚನ ಚಿಕಿತ್ಸೆಯನ್ನು ಕೊಡ್ತಾರೆ, ಯಾಕಂದ್ರೆ ಪಿತ್ತದೇ ಸಮಸ್ಯೆ, ಪಿತ್ತದಿಂದಲೇ ದೃಷ್ಟಿಯಾದಂಥದ್ದು, ಆಗ ವಿರೇಚನ ಚಿಕಿತ್ಸೆ. ಆದರೆ ಬತ್ತಿಯಲ್ಲಿ ಎಲ್ಲ ಸರಿ ಇದೆ, ಬತ್ತಿ ಚೆನ್ನಾಗಿದೆ, ಎಣ್ಣೆ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ, ಆದರೆ ಈ ಸಮಸ್ಯೆ ಬರ್ತಾ ಇರೋದು ಹೊರಗಡೆ ಕಿಟಕಿಯಿಂದ ಅಂತಂದ್ರೆ ನಾವೇನ್ ಮಾಡಬೇಕು? ಮೊದಲು ಕಿಟಕಿ ಹಾಕ್ಬೇಕು, ಬರ್ತಾ ಇರುವಂತಹ ಗಾಳಿಯಿಂದ ಈ ದೀಪವನ್ನ ಪ್ರೊಟೆಕ್ಟ್ ಮಾಡಬೇಕು ಅಲ್ವಾ? ಅದೇ ತರ ಆಗ ನಾವು ಬಸ್ತಿ ಚಿಕಿತ್ಸೆಗೆ ಹೋಗ್ಬೇಕಾಗತ್ತೆ. ಹೀಗೆ ಎಷ್ಟೋ ಸತಿಯಲ್ಲಿ ಅದೇ ಈಗ ಜನ ಏನ್ ಅನ್ಕೊಂಡಿರ್ತಾರೆ, ವಾತಕ್ಕೆ ಬಸ್ತಿ, ಪಿತ್ತಕ್ಕೆ ವಿರೇಚನ, ಕಫಕ್ಕೆ ವಮನ ಅಂತಾರೆ, ಈ ತರ ಫಿಕ್ಸ್ ಮಾಡ್ಕೋತಾರೆ. ಬಟ್ ಆ ರೀತಿ ಫಿಕ್ಸ್ ಇರಲ್ಲ ಅಂತ. ನಿಮ್ಮಲ್ಲಿ ವಾತ ಬಾಹುಲ್ಯ ಇದ್ದು ಕೂಡ ನಿಮ್ಗೆ ಪಿತ್ತಕ್ಕೆ ಅಂತ ವಿರೇಚನ ಕೊಡೋ ಸಾಧ್ಯತೆಗಳು ಇದಾವೆ. ಹಾಗೆ ಪಿತ್ತ ಬಾಹುಲ್ಯ, ಪಿತ್ತ ಸಿಕ್ಕಾಪಟ್ಟೆ ಹಾಳಾಗಿದೆ ಅಂತಾರೆ, ಆದ್ರೆ ಚಿಕಿತ್ಸೆ ಬಸ್ತಿ ಕೊಡ್ತಾರೆ. ಯಾಕೆ ಯಾಕೆ ಅಂತಂದ್ರೆ ಇಲ್ಲಿ ಕಾರಣ ಹೀಗೆ, ಇಲ್ಲಿ ಪಿತ್ತದಲ್ಲಿ ಸಮಸ್ಯೆ ಅಂದಾಗ ದೀಪದಲ್ಲಿ ಸಮಸ್ಯೆ, ಆದ್ರೆ ಆ ದೀಪದ ಸಮಸ್ಯೆ ಉಂಟಾಗ್ತಾ ಇರೋದು ಹೊರಗಡೆಯಿಂದ ಬರುವಂತಹ ಗಾಳಿಯಿಂದ. ಆಗ ಮೊದಲು ನಾವು ಆ ಗಾಳಿಯನ್ನ ತಡೆ ಹಿಡಿಯೋದು ಅಥವಾ ಅದಕ್ಕೊಂದು ಮುಚ್ಚಲನ್ನ ಹಾಕಿ ಗಾಳಿ ಬರದಿದ್ದ ಹಾಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತಲ್ವಾ? ಹಾಗೇನೆ ನಮ್ಮ ದೇಹದಲ್ಲಿ ವಾತದ ಕಾರಣದಿಂದಾಗಿ ಪಿತ್ತದ ದೃಷ್ಟಿಯಾದಾಗ ನಾವು ಆ ವಾತಕ್ಕೆ ಚಿಕಿತ್ಸೆಯನ್ನು ಕೊಡೋದು ಈಕ್ವಲಿ ಇಂಪಾರ್ಟೆಂಟ್ ಆಗತ್ತೆ, ಹಾಗಾಗಿ ಕೊಡಬೇಕು. ಮತ್ತೆ ಬಸ್ತಿ ಅನ್ನೋದು ನಿಮ್ಮ ದೇಹದ ವಾತವನ್ನು, ನಿಮ್ಮ ದೇಹದ ಎಲ್ಲ ಚಟುವಟಿಕೆಗಳು, ಚಟುವಟಿಕೆ ಅಂತ ಅಂದಾಗ ಬರೀ ಈಗ ಹೊರಗಡೆ ಓಡಾಟ ಅಷ್ಟೇ ಅಲ್ಲ, ಒಳಗಡೆ ಶ್ವಾಸಕೋಶದಲ್ಲಿ ಚಟುವಟಿಕೆನೇ ಅದೊಂದು ಓಡಾಟನೇ ಅಲ್ವಾ? ಗಾಳಿ ಒಳಗೆ ಹೋಗುತ್ತೆ, ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ, ಹಾಗೆ ಊಟ ಮಾಡ್ತೀವಿ, ಇದು ಒಂದು ಓಡಾಟನೇ ಅಲ್ವಾ? ಮೂತ್ರ ತಯಾರಾಗುವಂಥದ್ದು ಅದು ಒಂದು ಓಡಾಟ, ಅಂಡಾಣು ಬಿಡುಗಡೆ ಆಗಿ ಗರ್ಭಕೋಶಕ್ಕೆ ಬರುವಂಥದ್ದು ಅದು ಒಂದು ಮೂಮೆಂಟ್. ಹೀಗೆ ಇಂಟರ್ನಲಿ ಮೂಮೆಂಟ್ ಇರ್ಬೋದು, ಎಕ್ಸ್ಟರ್ನಲ್ ಮೂಮೆಂಟ್ ಇರ್ಬೋದು, ಅದು ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ವಾತದೋಷ ಸಹಕಾರಿಯಾಗಿರುತ್ತೆ. ಹಾಗಾಗಿ ಬಸ್ತಿಯಿಂದ ಏನಾಗುತ್ತೆ, ಈಗ ನನಗೆ ವೆರಿಕೋಸ್ ಸಮಸ್ಯೆ ಇದೆ, ಇದು ಒಂದು ರಕ್ತ ಸಂಚಾರ, ಇದು ಒಂದು ಮೂಮೆಂಟು. ನನಗೆ ಓಡಾಟ ಬಂದಾಗ ಮೈಕೈ ನೋವು ಬಂದ್ರಷ್ಟೇ ವಾತ ಅಲ್ಲ, ಈ ಒಳಗಡೆಯಿಂದ ಮೂಮೆಂಟ್ ಏನೇನು ಇಂಪ್ಯಾಕ್ಟ್ ಆಗಿದೆ ಅದು ಕೂಡ ವಾತದೋಷದ ಕಾರಣದಿಂದವೇ ಆಗಿರುತ್ತೆ. ಆಗ ಪಿತ್ತ ಹಾಗೂ ವಾತದೃಷ್ಟಿ ಎರಡೂ ಸೇರಿದಾಗ, ಅದರಲ್ಲಿಯೂ ವಾತ ಪ್ರಿಡಾಮಿನೆಂಟ್ ಆಗಿ ಪಿತ್ತಜ ದೃಷ್ಟಿ ಇದ್ದಾಗ ಬಸ್ತಿ ಚಿಕಿತ್ಸೆಯೇ ಸರ್ವಶ್ರೇಷ್ಠ ಆದದ್ದು. ಆಗ ಬಸ್ತಿ ಚಿಕಿತ್ಸೆಯಿಂದಲೇ ಅದನ್ನು ನಾವು ಕಂಟ್ರೋಲಿಗೆ ತರಲಿಕ್ಕೆ ಆಗತ್ತೆ. ಹಾಗಾಗಿ ಬಸ್ತಿ ಚಿಕಿತ್ಸೆಯಿಂದ ನರಮಂಡಲದ ಸಮಸ್ಯೆ ಕೂಡ ಪರಿಹಾರ ಆಗತ್ತೆ. ಯಾಕೆ? ಯಾಕಂದ್ರೆ ನರಮಂಡಲದಲ್ಲಿ ಕೂಡ ಏನಂತಾರೆ, ನೋವ್ ಕಂಡಕ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಅದು ಕೂಡ ಒಂದು ಮೂಮೆಂಟೇ ಅಂತ. ಆ ನರದಿಂದ ಇಲ್ಲಿ ತಲೆಯಿಂದ ನಿಮ್ಮ ಈ ಕೈ ಬೆರಳ ತನಕ ಒಂದು ಸಿಗ್ನಲ್ ಹೋಗ್ತಿದೆ ಅಂತಂದ್ರೆ ಮೂಮೆಂಟ್ ಅದು. ಸೊ ವಾತದೋಷ ಡಿಸ್ಟರ್ಬ್ ಆದಾಗ ಆ ಮೂಮೆಂಟ್ ಕೂಡ ಡಿಸ್ಟರ್ಬ್ ಆಗತ್ತೆ. ಹಾಗಾಗಿ ನರಗಳಿಗೆ, ರಕ್ತನಾಳಗಳಿಗೆ, ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಇಂಟರ್ನಲಿ ಹಾಗೂ ಎಕ್ಸ್ಟರ್ನಲಿ ಅದಕ್ಕೆ ಸಹಕಾರಿಯಾಗುವಂಥದ್ದು ಬಸ್ತಿ ಚಿಕಿತ್ಸೆ ಆಗಿರೋದ್ರಿಂದಾನೆ ಬಸ್ತಿ ಚಿಕಿತ್ಸೆಗೆ ಅಷ್ಟೊಂದು ಪ್ರಾಮುಖ್ಯತೆ ಹಾಗೂ ಅರ್ಧ ಚಿಕಿತ್ಸೆ ಅಂತ ಹೇಳಿರುವಂಥದ್ದು. ನೀವೇನೋ ಕೇಳ್ತಾ ಇದ್ರಿ ಬೆನ್ನೋವಿ. ಹಾ, ಬೆನ್ನು ನೋವಿರೋರು ಯಾವ ರೀತಿಯಲ್ಲಿ ಹೇಳ್ಬೇಕು ಮಲ್ಕೊಂಡು ಹೇಳೋವಾಗ ಅಂತ. ಓಕೆ, ಒಂದನೇದಾಗಿ ಬೆನ್ನು ನೋವು ಇದ್ದಾಗ ನೋಡಿ ಮಲಗಲಿಕ್ಕೆ ಆದಷ್ಟು ಹೆಚ್ಚಿನದಾಗಿ ಕಂಬಳಿಯನ್ನು ಉಪಯೋಗಿಸಿ, ಆಯ್ತಾ? ಮನೆಯಲ್ಲಿ ಸಾಧ್ಯ ಆದವ್ರು ಯಾರ್ಯಾರಿಗೆ ಮೈ ಕೈಯಲ್ಲಿ ನೋವಿದೆ ಅಲ್ವಾ, ಆ ಚುಚ್ಚುವ ಕಂಬಳಿ ಇರತ್ತಲ್ಲ, ಯಾಕಂದ್ರೆ ಕಂಬಳಿ ಅನ್ನೋದು ಪೇನ್ ಕಿಲ್ಲರ್, ನೆನ್ಪಿಟ್ಕೊಳ್ಳಿ, ನಿಮ್ಮ ದೇಹದ ನೋವನ್ನು ತೆಗೆಯತ್ತೆ ಅದು. ಸೊ ಕಂಬಳಿಯನ್ನು ಬಳಸಿ, ಒಂದು. ಎರಡನೇದಾಗಿ ಹೇಳುವಾಗ ಯಾವತ್ತೂ ಕೂಡ ನೀವು ರೈಟ್ ಅಥವಾ ಲೆಫ್ಟ್ ಸೈಡಿಗೆ ಮಗ್ಗಲಾಗಿ ಬಿಟ್ಟು ನೋವಿಲ್ಲದೇ ಇರುವ ಸೈಡಿಂದನೇ ಹೇಳ್ಬೇಕು.
ಈಗ ಕೆಲವರಿಗೆ ಬಲಗಡೆ ನೋವಿರುತ್ತೆ ಆಗ ಅವರು ಎಡಗಡೆ ಮಗ್ಲಾಗಿ ಇನ್ನೊಂದು ಕೈಯ ಸಪೋರ್ಟ್ ಅನ್ನು ತಗೊಂಡು ಎದ್ದು ಹೇಳಬೇಕು ಎಡಗಡೆ ನೋವಿದ್ದವರು ಬಲಗಡೆ ಮಗ್ಲಾಗಬೇಕು ನಮಗೆ ನೋವಿಲ್ಲದೆ ಇರುವಂತ ಎರಡೂ ಕಡೆ ನೋವಿದೆ ಅಂತ ಅಂದ್ರೆ ನೋಡಿಬಿಟ್ಟು ಯಾವ ರೀತಿಯಲ್ಲಿ ನಾನು ಎದ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡಿ ಯಾವುದೇ ಕಾರಣಕ್ಕೂ ನಾವು ಪಟ್ ಅಂತ ಎದ್ದು ಬಿಡಬಾರದು ಅದು ಹೀಗೆ ಮಲಗಿದವರು ಸ್ಟ್ರೇಟ್ ಹೇಳ್ತಾರಲ್ಲ ಅದು ಇನ್ನಷ್ಟು ನಿಮ್ಮ ಬೆನ್ನಿನ ಸಮಸ್ಯೆಗೆ ಉಲ್ಬಣವನ್ನ ಮಾಡಲಿಕ್ಕೆ ಕಾರಣ ಆಗುತ್ತೆ ಸೊ ಒಂದು ಕಡೆ ಮಗ್ಲಾಗ್ಬಿಟ್ಟು ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡು ಆ ಜಾಗದಲ್ಲಿ ನಂತರ ಕೈ ಸಪೋರ್ಟ್ ಅನ್ನು ತಗೊಂಡು ನಿಧಾನಕ್ಕೆ ಎದ್ದೇಳಬೇಕು ಏನ್ ಹೇಳಿ ಹಾ ಮೆಟ್ಟಿಲನ್ನ ನೋಡಿ ಮೊಣಕಾಲು ನೋವಿರೋರು ಸೊಂಟ ನೋವಿರೋರು ಆದಷ್ಟು ಮೊಣಕ ಮೆಟ್ಲನ್ನೆಲ್ಲ ಹತ್ತಿ ಇಳಿಯೋದು ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಆದ್ರೆ ಯಾರು ಈಗ ನಾವು ಸರಿ ಇದ್ದವರು ಮೊಣಕಾಲು ನೋವಿಲ್ಲ ಸೊಂಟ ನೋವಿಲ್ಲ ಅಂಥವರು ಮೆಟ್ಲನ್ನ ಹತ್ತಿ ಇಳಿದು ಮಾಡಬೇಕು ಆಯ್ತಾ ಆಲ್ರೆಡಿ ನೋವು ಬಂದವರು ಆದಷ್ಟು ಮಟ್ಟಿಗೆ ಅದನ್ನ ಅವಾಯ್ಡ್ ಮಾಡಬೇಕು ತುಂಬಾ ಮೆಟ್ಲನ್ನ ಹತ್ತಿ ಇಳಿಯೋದ್ರಿಂದ ಸವಕಳಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮಗೆ ಸೊಂಟದಿಂದ ಈಗ ಸ್ಪಾಂಡ್ಲೈಸಿಸ್ ಪ್ರಾಬ್ಲಮ್ ಎಲ್ಲ ಇದ್ರೆ ಸೊಂಟದಿಂದ ಬರ್ತಾ ಇರುವಂತಹ ನರಗಳಿಗೆ ಆ ಮೂಳೆ ತಿಕ್ಕತಾ ಇರುವಂತಹ ಸವಕಳಿ ಆಗಿರುವಂತಹ ಸಮಸ್ಯೆ ಎಲ್ಲ ಇದ್ರೆ ನೀವು ತುಂಬಾ ಮೆಟ್ಲನ್ನ ಹತ್ತಿ ಇಳಿಯೋದು ಅಥವಾ ತುಂಬಾ ಅಪ್ ಮತ್ತೆ ಡೌನ್ ಇರುವಂತಹ ಜಾಗದಲ್ಲಿ ಸ್ಲೋಪ್ಗಳಲ್ಲಿ ನೀವು ನಡೆದಾಡೋದ್ರಿಂದ ಆ ಸವಕಳಿ ಇನ್ನಷ್ಟು ಜಾಸ್ತಿ ಆಗತ್ತೆ ಹಾಗಾಗಿ ನೋವು ಮತ್ತು ಸಮಸ್ಯೆ ಸಿಂಪ್ಟಮ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ ಸೊ ಆದಷ್ಟು ಮಟ್ಟಿಗೆ ನೋವು ಬಂದ ನಂತರದಲ್ಲಿ ವಾಕ್ ಮಾಡೋದನ್ನ ಕಡಿಮೆ ಮಾಡಿ ನೋವೆಲ್ಲ ಬರೋ ಮೊದಲು ಹೆಲ್ದಿ ಇದ್ದಾಗ ವಾಕ್ ಮಾಡಬೇಕು ನಾವಾದ್ರೆ ಉಲ್ಟಾ ಮಾಡ್ತಿದ್ವಿ ಹೆಲ್ದಿ ಇದ್ದಾಗ ನಾವು ಅದ್ಯಾವುದು ಮಾಡಲ್ಲ ಒಂದೇನೋ ಡಯಾಗ್ನೋಸಿಸ್ ಬಂತು ಅಂದ ತಕ್ಷಣ ಎಲ್ಲದನ್ನ ನಾವು ತುಂಬಾ ಓವರ್ ಆಗಿ ಮಾಡಿಬಿಡ್ತೀವಿ ಅಲ್ವಾ ಆ ರೀತಿ ಮಾಡಬಾರ್ದು ಹೌದು ಮಂಡಿ ನೋವಿದ್ದವರು ಕಾಲ್ ಮಾಡಿಸ್ಬಾರ್ದು ಯಾಕಂದ್ರೆ ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ ಇದೀಗ ಒಂದು ಡೋರ್ ಇದ್ದ ಹಾಗೆ ಆಯ್ತಾ ಡೋರಿಗೆ ಆಲ್ರೆಡಿ ಆ ಒಂದು ಲಾಕ್ ಸಿಸ್ಟಮ್ ಅಲ್ಲಿ ಸವಕಳಿ ಬಂದಿದೆ ಈಗಾಗಲೇ ನಾವು ತುಂಬಾ ಎಕ್ಸೆಸಿವ್ ಆಗಿ ಯೂಸ್ ಮಾಡಿದ್ದಕ್ಕೆ ಸವಕಳಿ ಬಂದಿದ್ದು ಈಗಲೂ ಮತ್ತೆ ನಾನು ಅದನ್ನ ಎವ್ರಿ ಡೇ ಯೂಸೇ ಮಾಡ್ತಾ ಹೋದ್ರೆ ಆ ಸವಕಳಿ ತುಂಬಿ ಬರುತ್ತಾ ಅಥವಾ ಇನ್ನೂ ಸವಕಳಿ ಆಗತ್ತಾ ಇನ್ನೂ ಸವಕಳಿ ಆಗತ್ತೆ ಸೇಮ್ ಸಿಚುವೇಶನ್ ಇಲ್ಲಿ ಕೂಡ ಯೂಸ್ ಮಾಡಿ ಮಾಡಿ ಅದು ಬೆಳೆಯತ್ತೆ ಅಂತ ಅಂದ್ರೆ ಅದು ಮಾಂಸಖಂಡ ಅಲ್ಲ ಮಾಂಸಖಂಡಗಳಲ್ಲಿ ಆದ್ರೆ ನೀವು ಟ್ರೈನಿಂಗ್ ಅನ್ನ ಕೊಟ್ಟ ಹಾಗೆ ಅದನ್ನ ಅಂದ್ರೆ ನೀವು ಎಷ್ಟು ಇದನ್ನ ಯೂಸ್ ಮಾಡ್ತೀರಾ ಅಷ್ಟು ಮಸಲ್ಸ್ ಗಳಲ್ಲಿ ಗ್ರೋತ್ ಆಗತ್ತೆ ಬಟ್ ಮೂಳೆಗಳಲ್ಲಿ ಎಷ್ಟು ನೀವು ಆ ಫ್ರಿಕ್ಷನ್ ಅನ್ನ ಕೊಡ್ತೀರಾ ಅಷ್ಟದು ಸವಕಳಿ ಆಗ್ತಾ ಬರುತ್ತೆ ಹಾಗಾಗಿ ಒಮ್ಮೆ ನಿಮಗೆ ನೋವು ಬಂದಿದೆ ಅಂದಮೇಲೆ ಸುಮ್ಮನೆ ಅನವಶ್ಯಕವಾಗಿ ಫೋರ್ಸ್ಫುಲಿ ಕಾಲನ್ನ ಬೆಂಡ್ ಮಾಡುವಂಥದ್ದು ವಜ್ರಾಸನದಲ್ಲೋ ಪದ್ಮಾಸನದಲ್ಲೋ ಅಥವಾ ಕಾಲು ಆಗದೇ ಇಲ್ಲ ಅಂತಂದ್ರು ನೆಲಕ್ಕೆ ಕೂತು ಎದ್ದು ಮಾಡುವಂಥದ್ದು ಮಾಡಬಾರ್ದು ನೋವು ಬರೋ ಮೊದಲು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆ ಹೆಲ್ದಿ ಪ್ರಾಕ್ಟೀಸನ್ನು ನಾವು ಹೆಲ್ದಿ ಇದ್ದಾಗ ಅಥವಾ ನೋವು ಬರೋ ಮೊದಲು ರೂಢಿಯಲ್ಲಿ ತಂದ್ಕೋಬೇಕು ಇನ್ನೇನಾದ್ರು ಸೊ ಓಕೆ ಮೋಸ್ಟ್ ಆಫ್ ದ ಟೈಮ್ ಫಿಮೇಲ್ಸ್ ಅಲ್ಲಿ ಯಾಕೆ ಅಥವಾ ಹೇಗೆ ಇದೊಂದು ಏನಾದರೂ ಸಂಬಂಧ ಇದೆಯಾ ಅಂತ ಅಲ್ವಾ ಕ್ವಶನ್ನ ಓಕೆ ನೀ ಪೇನ್ ಫಿಮೇಲ್ಸ್ ಅಲ್ಲಿ ಬರಲಿಕ್ಕೆ ಮೇನ್ ಕಾರಣ ಯಾಕೆ ಅಂತಂದ್ರೆ ಅದರಲ್ಲೂ ನೀವು ಒಬ್ಸರ್ವ್ ಮಾಡಿ ಫಿಮೇಲ್ಸ್ ಅಲ್ಲಿ ಯಾವಾಗ ಹಾರ್ಮೋನಲ್ ಚೇಂಜಸ್ ಆಗತ್ತೆ ಅಥವಾ ಯಾವಾಗ ಮೆನೋಪಾಸ್ ಆಗತ್ತೆ ಆಗ ನೋವು ಜಾಸ್ತಿಯಾಗಿ ಕಂಡು ಬರುವಂಥದ್ದು ಯಾಕೆ ಯಾಕೆ ಅಂತಂದ್ರೆ ಅಲ್ಲಿ ಕಾರಣ ನಮ್ಮ ಫಿಮೇಲ್ ಹಾರ್ಮೋನ್ ಆದಂತಹ ಈಸ್ಟ್ರೋಜನ್ ಈಸ್ಟ್ರೋಜನ್ ಅನ್ನುವಂಥದ್ದು ಇದನ್ನ ನಾವು ಈಸ್ಟ್ರೋಜನ್ ಡಿಫಿಷಿಯನ್ಸಿಯಿಂದ ಬರೋ ಕಾಲು ನೋವು ಅಂತಲೂ ಹೇಳ್ತೀವಿ ಡಾಕ್ಟರ್ಸ್ಗಳು ಈಸ್ಟ್ರೋಜನ್ ಅಥವಾ ನಮ್ಮ ಮಹಿಳೆಯರ ಹಾರ್ಮೋನ್ಗಳನ್ನು ನಾವೇನು ಅನ್ಕೋತಿರ್ತೀವಿ ನಮಗೆ ಡೆಲಿವರಿ ಆಯಿತು ಮಕ್ಕಳಾದ್ರು ಅಂದರೆ ಅದು ಅದ್ರ ಕೆಲಸ ಮುಗೀತು ಅಂತ ಹಾಗಲ್ಲ ಆದರೆ ನಮ್ಮ ಮಹಿಳೆಯರ ಹಾರ್ಮೋನ್ಗಳು ನಿಮ್ಮ ಮೂಳೆಯ ಸವಕಳಿಯನ್ನು ತಡೆ ಹಿಡಿಲಿಕ್ಕೆ ನಿಮಗೆ ಸಹಾಯ ಮಾಡ್ತಾ ಇರುತ್ತೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗಲಿಕ್ಕೆ ನಿಮ್ಮ ಹಾರ್ಮೋನ್ಗಳು ಈಸ್ಟ್ರೋಜನ್ ಹಾರ್ಮೋನ್ ಸಹಾಯ ಮಾಡ್ತಾ ಇರುತ್ತೆ ಹಾಗೆ ನಿಮ್ಮ ಇಮೋಷನ್ಸ್ಗಳು ಬ್ಯಾಲೆನ್ಸಲ್ಲಿ ಇರಲಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಈ ಒಂದು ಫಿಮೇಲ್ ಹಾರ್ಮೋನ್ಸ್ಗಳು ಸಹಾಯ ಮಾಡ್ತಾ ಇರುತ್ತೆ ಅದಕ್ಕಾಗಿ ನೀವು ನೋಡ್ಬೋದು ಮಹಿಳೆಯವರು ಅವರ ರಿಪ್ರೊಡಕ್ಟಿವ್ ಏಜಲ್ಲಿದ್ದಾಗ ತುಂಬ ಗ್ಲೋ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತಾರೆ ಅಥವಾ ಅವರಲ್ಲಿ ಒಂದು ಆ ಸ್ಕಿನ್ನಲ್ಲಿ ಇರ್ಬೋದು ಕೂದಲಲ್ಲಿ ಇರ್ಬೋದು ಅವರ ಓವರ್ಆಲ್ ಲುಕ್ಕಲ್ಲಿ ಒಂದು ತುಂಬ ಸ್ಟೆಬಿಲಿಟಿ ಹಾಗೂ ಒಂದು ಅಂದ ಎದ್ದು ಕಾಣುತ್ತೆ ಆ ರಿಪ್ರೊಡಕ್ಟಿವ್ ಏಜಲ್ಲಿ ಅಂದರೆ ಅವರ ಹಾರ್ಮೋನ್ಸ್ಗಳೆಲ್ಲ ಆಟ್ ದ ಪೀಕಲ್ಲಿ ಇದ್ದು ಅವರು ತುಂಬ ಹೆಲ್ದಿಯಾದ ಹಾರ್ಮೋನಲ್ ಸೈಕಲ್ಸಲ್ಲಿ ಇದ್ದಾಗ ಅವರಲ್ಲಿ ಗ್ಲೋ ತುಂಬ ಜಾಸ್ತಿ ಇರುತ್ತೆ ಯಾಕೆ ಕಾರಣ ಅಂತಂದ್ರೆ ಈ ನಮ್ಮಲ್ಲಿರುವ ಈಸ್ಟ್ರೋಜನ್ ಹಾರ್ಮೋನ್ ಈ ಎಲ್ಲ ಚರ್ಮ ಹಾಗೂ ಕೂದಲಿನ ರಕ್ಷಣೆ ಜೀರ್ಣಕ್ರಿಯೆ ನಿಮ್ಮ ಭಾವನೆಗಳು ಇಮೋಷನ್ಸ್ಗಳು ಮತ್ತು ಮೂಳೆಯ ಸವಕಳಿಯನ್ನು ತಡೆ ಹಿಡಿಲಿಕ್ಕೆ ಇಷ್ಟಕ್ಕೂ ಸಹಕಾರಿಯಾಗಿರ್ತದೆ ಅದಕ್ಕಾಗಿ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ಈಗ ಯಾರ್ಯಾರೀಗ ನೀವು ಮೆನೋಪಾಸಲ್ಲಿ ಸಫರ್ ಆಗದವ್ರನ್ನ ನೋಡ್ತಾ ಇದ್ದಿರ್ಬೋದು ಹಾಗೆ ಅವರ ಒಂದು 20-30 ವರ್ಷ ಹಿಂದೆ ನೋಡಿ ಅವರ ಒಂದು ಮಿಡ್ಲ್ ಏಜ್ ಅಲ್ಲಿ ಅವರು ಎಷ್ಟು ಸ್ಟೇಬಲ್ ಆಗಿ ಅಥವಾ ಎಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಕೆಲಸವನ್ನು ನಿಭಾಯಿಸಿದ್ರು
ಫಿಸಿಕಲಿ ಇರ್ಬೋದು, ಇಮೋಷ್ನಲಿ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಬಂದಂತಹ ಎಲ್ಲ ಒತ್ತಡಗಳನ್ನಿರ್ಬೋದು, ಎಲ್ಲದನ್ನ ತುಂಬಾ ನೀಟಾಗಿ ನಿಭಾಯಿಸ್ಕೊಂಡವರು. ಈಗ ಮಗಳು ಒಂದಿನ ಫೋನ್ ಮಾಡಿಲ್ಲ ಅಂತಂದ್ರೆ 4 ದಿನ ಅಳ್ತಾರೆ. ಅಂದ್ರೆ ಯು ಸಿ ದ ಇಮೋಷನಲ್ ಆ ಒಂದು ಇಂಬ್ಯಾಲೆನ್ಸ್ ಹೇಗೆ ಆಗ್ತಿದೆ ಅಂತ. ಮೊದಲು ಮನೆಯಲ್ಲಿ ಹಿರಿಯರಿದ್ರು, ಚಿಕ್ಕವರಿದ್ರು, ಓರೆಗಿತ್ತಿಯರಿದ್ರು, ಅಂದ್ರೆ ಎಲ್ಲರ ಜೊತೆಯಲ್ಲಿ ಇದ್ರೂ ಕೂಡ ಎಲ್ಲಾ ಕಡೆಯಿಂದ ಒತ್ತಡ, ಮತ್ತೆ ಕೆಲ್ಸಕ್ಕೆ ಹೋಗೋರಿಗೆ ಕೆಲಸದಲ್ಲೂ ಒತ್ತಡ, ಹೀಗೆ ಎಲ್ಲಾ ಕಡೆಯಿಂದ ಒತ್ತಡ ಇದ್ರೂ ಅಷ್ಟುದನ್ನು ನಿಭಾಯಿಸ್ಕೊಂಡು ಮನೇಲಿ ಎಲ್ಲರಿಗಿಂತ ಸ್ಟ್ರಾಂಗ್ ನಮ್ಮ ಅಮ್ಮ ಅಂತ ಇದ್ದವರು, ಇವಾಗ ಏನಾಗ್ತಾರೆ, ಒಮ್ಮೆ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಅಂದ್ರೆ ಆಫ್ಟರ್ 40 ನಮ್ಮೆಲ್ಲರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ 40 ನಂತರ ಆ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಅವಾಗಲೇ ನೀವು ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ, ನಿಮ್ಮ ಕೂದಲು ಹಾಳಾಗ್ತಾ ಇರ್ತದೆ, ಮುಖದ ಕಾಂತಿ ಅಥವಾ ಚರ್ಮದ ಕಾಂತಿ ಹಾಳಾಗ್ತಿರತ್ತೆ, ಡೈಜೆಷನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ನಂಗೆ ಯಾವತ್ತು ಮೇಡಮ್ ಹಿಂಗಾಗೇ ಇರಲಿಲ್ಲ, ಮೊದಲೆಲ್ಲ ಏನ್ ತಿಂದ್ರು ನಾನು ಆರಾಮ ಇರ್ತಿದ್ದೆ, ಒಂದೊಂದಿನ ಏನು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕೆಲಸ ಇರ್ತಿತ್ತು. ಬಟ್ ಇವಾಗ ಎಲ್ಲ ಟೈಮ್ ಟು ಟೈಮ್ ತಿಂತಿದ್ದೀನಿ, ಆದ್ರೂ ನನ್ನ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಹಾರ್ಮೋನ್ಸ್ ಗಳಿಂದಾಗಿ ದೇಹದಲ್ಲಿ ಇಂತಹ ಸಿಂಪ್ಟಮ್ಸ್ ಗಳು ಬರ್ತಾ ಇರುತ್ತೆ. ಹಾಗೆ ಮೂಳೆ ಸವಕಳಿನೂ. ಈಗ ಕೆಲವರು ಹೇಳ್ತಾರೆ, ಅಮ್ಮ ನೀವು ಇಷ್ಟೆಲ್ಲ ಕೆಲಸ ಮಾಡಬಾರ್ದು, ಇಷ್ಟೊಂದು ನಿಂತ್ಕೋಬಾರ್ದು, ಹಿಂಗೆಲ್ಲ ಹೇಳ್ದ, ಅಯ್ಯೋ ಈಗ ಏನೂ ಇಲ್ಲ ಮೇಡಮ್, ಅವಾಗೆಲ್ಲ ನೋಡಿದ್ರೆ ಎಷ್ಟೊಂದು ಮಾಡ್ತಿದ್ದೆ, 5-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಈ ಮಕ್ಕಳನ್ನು ಎತ್ಕೊಂಡು ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಎಲ್ಲ ಮಾಡ್ತಿದ್ದೆ, ಆ ಲೆಕ್ಕಕ್ಕೆ ನೋಡಿದ್ರೆ ಈಗ ನಾನು ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಗ ಅದೆಲ್ಲ ಮಾಡಿದ್ರು ನಿಮ್ಮನ್ನ ಕಾಪಾಡಲಿಕ್ಕೆ ನಿಮ್ಮಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ಗಳಿದ್ವು. ಆ ಈಸ್ಟ್ರೋಜನ್ ಹಾರ್ಮೋನ್ ಏನ್ ಮಾಡ್ತಿತ್ತು, ನಿಮ್ಮ ಮೂಳೆ ಸವಕಳಿ ಆಗದೇ ಇದ್ದ ಹಾಗೆ ಮೂಳೆ ಸವಕಳಿಯ ವೇಗವನ್ನ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡ್ತಿತ್ತು. ಬಟ್ ಒಮ್ಮೆ ಮೆನೋಪಾಸ್ ಅಚೀವ್ ಆದ್ಮೇಲೆ ನಮ್ಮಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಹೋಗಿರುತ್ತೆ, ಸ್ಟಾಪ್ ಆಗಿರುತ್ತೆ. ಸೊ ಆ ಈಸ್ಟ್ರೋಜನ್ ಡಿಫಿಷಿಯನ್ಸಿಯಿಂದಾಗಿ ಮೂಳೆ ಸವಕಳಿ ಆ ಒಂದೇ ವರ್ಷದಲ್ಲಿ ತುಂಬಾ ಫಾಸ್ಟ್ ಆಗಿ ಆಗ್ಬಿಡತ್ತೆ. ಸೊ ಸಡನ್ ಆಗಿ ನಮ್ಗೇನ್ ಅನ್ಸುತ್ತೆ, ಮೊದ್ಲೆಲ್ಲ ಎಷ್ಟೊಂದು ಕೆಲಸ ಮಾಡಿದ್ರು ಏನಿಲ್ಲ, ಇವಾಗ ಆರಾಮಿರೋ ಟೈಮು, ಆರಾಮಾಗಿ ಹೆಲ್ದಿಯಾಗಿ ಇದ್ರೆ ಸಾಕು ಅಂತ ಕೇಳೋ ಅಷ್ಟೊತ್ತಿಗೆ ನಂಗೆ ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅಂತ ನಾವು ಅನ್ಕೋತೀವಿ. ಆದ್ರೆ ಇಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಆಗಿರೋಂಥದ್ದು ನಮ್ಮ ಈಸ್ಟ್ರೋಜನ್ ಹಾರ್ಮೋನ್ಗಳು. ಸೊ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ಲಿಕ್ಕೆ 40 ನಂತರ ಅದು ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಲೇ ಒಂದೊಂದೊಂದೊಂದೊಂದು ಕನ್ಫ್ಯೂಷನ್ಸ್, ಇರಿಟೇಷನ್ಸ್ಗಳು, ಮೂಡ್ ಸ್ವಿಂಗ್ಸ್ಗಳೆಲ್ಲ ಸ್ಟಾರ್ಟ್ ಆಗೋದು, ಡೈಜೆಷನ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗೋದು ಎಲ್ಲ ಅವಾಗಿಂದಾನೆ. ಯಾಕಂತಂದ್ರೆ ಈಗ ಒಂದು ಸ್ಯಾಲ್ರಿ ಒಂದಿಷ್ಟಕ್ಕೆ ನಾವು ಅಡ್ಜಸ್ಟ್ ಆಗಿದ್ದೀವಿ ಅಂತಂದ್ರೆ, ಈಗ ಎವ್ರಿ ಮಂತ್ ನಂಗೆ 1 ಲಕ್ಷ ಸ್ಯಾಲ್ರಿ ಬರುತ್ತೆ ಅಂದ್ರೆ, ಆ 1 ಲಕ್ಷಕ್ಕೆ ಅಂತಾನೆ ನಾನು ಒಂದಿಷ್ಟು ಕಮಿಟ್ಮೆಂಟ್ಗಳನ್ನ ನಾನು ತಲೆ ಮೇಲೆ ಇಟ್ಕೊಂಡಿರ್ತೀನಿ. 1 ಲಕ್ಷಕ್ಕೆ ಹಾ ಇಷ್ಟು ಬಾಡಿಗೆಗೆ, ಇಷ್ಟು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಎಲ್ಲ ನಾನು ಡಿವೈಡ್ ಮಾಡಿ ಅದಕ್ಕನುಗುಣವಾಗಿ ಸೇವಿಂಗ್ಸ್ ಅನ್ನ ಹೇಗೋ ಎಂತ ಪ್ಲಾನ್ ಮಾಡಿರ್ತೀನಿ. ಸಡನ್ ಆಗಿ ಮುಂದಿನ ತಿಂಗಳಾಗೋಷ್ಟ್ರಲ್ಲಿ ನಿಮ್ಗೆ 50,000 ಅಂತಾರೆ ಆಫೀಸಲ್ಲಿ. ಅಬ್ಬಾ ಇದೇನಪ್ಪ ಅಂತ. ಆದ್ರೂ ಸರಿ ಅಂತ 50,000ಕ್ಕೆ ಒಂದ್ 2-3 ತಿಂಗಳ ನಾನು ಅಡ್ಜಸ್ಟ್ ಮಾಡ್ಕೊಂಡು 50,000ಕ್ಕಾದ್ರೂ ಓಕೆ, 50 ಆದ್ರೆ 50 ಇಷ್ಟಕ್ಕಾದ್ರೂ ನಾನು ಸೆಟ್ ಆಗಿರ್ತೀನಿ ಅನ್ನೋಷ್ಟೊತ್ತಿಗೆ 2-3 ಮಂತ್ಸ್ ಆಗೋಷ್ಟ್ರಲ್ಲಿ ಮತ್ತೆ 1 ಫೈನ್ ಡೇ ಸುಮ್ಮನೆ ಹೇಳ್ಬಿಡ್ತಾರೆ, ನಿಂಗೆ ಇನ್ನು 20,000 ಕೊಡೋದು ಸಂಬಳ ಅಂತ. ಆ 20,000 ಮತ್ತೆ ಇನ್ನಷ್ಟು ತಲೆ ಕೆಡತ್ತೆ. ಹೆಂಗಪ್ಪ 1 ಲಕ್ಷಕ್ಕೆ ಅಂತ ನಾನು EMI ಎಲ್ಲ ಪ್ಲಾನ್ ಮಾಡಿರ್ತೀನಿ, 1 ಲಕ್ಷಕ್ಕೆ ಅಂತ ಅಂದ್ಕೊಂಡು ಒಂದಿಷ್ಟು ನಾನು ಜವಾಬ್ದಾರಿ ತಗೊಂಡಿರ್ತೀನಿ. ಈಗ ಸಡನ್ ಆಗಿ ಒಂದು 6-8 ತಿಂಗಳಲ್ಲಿ ಏನಾಗುತ್ತೆ, 1 ಲಕ್ಷ ಇರೋ ಸ್ಯಾಲ್ರಿ ಸಡನ್ಲಿ 20,000ಕ್ಕೆ ಬಂದ್ಬಿಡತ್ತೆ. ಆಗ ನಮ್ಗೆಲ್ಲ ಟೆನ್ಷನ್ ಆಗತ್ತಾ ಇಲ್ವಾ, ತಲೆ ಕೆಡತ್ತಾ ಇಲ್ವಾ? ಹಾಗೆ ನಮ್ಮ ದೇಹಕ್ಕೂ ಆಗ್ತಾ ಇರುವಂಥದ್ದು, ತುಂಬಾ ಯಥೇಚ್ಛವಾಗಿ ಸಪ್ಲೈ ಆಗ್ತಾ ಇರುವಂತ ಈಸ್ಟ್ರೋಜನ್ ಸಡನ್ ಆಗಿ ಅದು ಕಮ್ಮಿ ಆಗ್ತಾ 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 ಬರ್ತಾ ಇದ್ದ ಹಾಗೆ ಆ ಒಂದು ಡಿಫಿಷಿಯನ್ಸಿ ಏನ ಕೋಪ್ ಅಪ್ ಮಾಡಕ್ ಆಗಲ್ಲ, ಅದನ್ನ ಕೋಪ್ ಅಪ್ ಮಾಡಕ್ ಆಗದೆ ನಮ್ಗೆ ಪೂರ್ತಿ ಒಂಥರ ಹುಚ್ಚು ಹಿಡ್ದಿದೆ ನನಗೆ ಅಂತಾನೆ. ಎಷ್ಟೋ ಸತಿ ನಿಮ್ ಮನೇಲಿ ಹೇಳಿದ್ ಕೇಳು, ಯಪ್ಪ ಹೀಗೆ ಆದ್ರೆ ನಂಗೆ ಹುಚ್ಚು ಹಿಡ್ಬಿಡತ್ತೆ, ಈಗ ನಂಗೆ ಅಷ್ಟು ಇರಿಟೇಟ್ ಆಗ್ತಿದೆ, ಅಷ್ಟು ಕಷ್ಟ ಆಗ್ತಿದೆ ಅಂತ ಮಹಿಳೆಯರು ಹೇಳಿದ್ದನ್ನು ನೀವು ಕೇಳಿರ್ಬೋದು. ಅಥವಾ ಮನೆಯಲ್ಲಿ ಗಂಡಸರು ಇದ್ರೆ ಗಂಡಸರು ಈ ಮಾತನ್ನು ತುಂಬಾ ಸತಿ ಕೇಳ್ಕೊಂಡಿರ್ತೀರಾ. ಹೆಂಡ್ತಿರು ಹೇಳ್ತಿರ್ತಾರೆ, ಯಪ್ಪ ಇದೆಲ್ಲ ನಿಮ್ಮೆಲ್ಲನ ಕಟ್ಕೊಂಡು ನಾನಂತೂ ನಿಜ ಹುಚ್ಚಿ ಆಗ್ಬಿಟ್ಟಿದ್ದೀನಿ ಈಗ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಅದಕ್ಕೆ ಕಾರಣ ಲಿಟ್ರಲಿ ನಮ್ಗೆ ಹುಚ್ಚಿ ಹಿಡ್ದಾಗ ಅನಿಸ್ತಾ ಇರತ್ತೆ, ತುಂಬಾನೇ ಒತ್ತಡ ದೈಹಿಕವಾಗಿ ಮಾನಸಿಕವಾಗಿ ಆಗ್ತಾ ಇರತ್ತೆ. ಯಾಕಂದ್ರೆ ಈ ಹಾರ್ಮೋನಲ್ ಡಿಫಿಷಿಯನ್ಸಿಯನ್ನ ಕೋಪ್ ಅಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇರಲ್ಲ. ಈಗ ಮನೇಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು, ಸಡನ್ ಆಗಿ ನಾನು ಒಬ್ಳೆ ಮಾಡ್ಕೋಬೇಕು ಅಂದಾಗ ನಮ್ಗೆ ಕಂಗಾಲಾಗ್ತೀವಲ್ವ? ಅದೇ ತರ ಈ ಹಾರ್ಮೋನ್ಸ್ ಎಲ್ಲ ಕಡೆಯಲ್ಲಿ ಸಹಾಯ ಮಾಡ್ತಾ ಇರುತ್ತೆ, ಎಲ್ಲಾ ಕೆಲ್ಸಕ್ಕೂ, ಜೀರ್ಣಕ್ರಿಯೆಗಿರ್ಬೋದು, ಮೂಳೆಗಳಿಗಿರ್ಬೋದು, ಎಲ್ಲದಕ್ಕೂ ಇದು ಸಹಾಯ ಮಾಡ್ತಿರುತ್ತೆ. ಸಡನ್ ಆಗಿ ಆ ಎಲ್ಲ ಜಾಗದಲ್ಲೂ ಇಲ್ಲ, ಇದು ಅಬ್ಸೆಂಟ್ 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 ಅನ್ನೋವಾಗ ಎಲ್ಲಾ ಕಡೆಯಲ್ಲಿ ಕಂಗಾಲಾಗ್ತಾರೆ. ಅಲ್ಲಿ ಮೂಳೆ ಸವಕಳಿಯ ಆ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಅವು ಕಂಗಾಲಾಗಿರುತ್ತೆ, ಜೀರ್ಣಕ್ರಿಯೆಗೆ ಬಂದ್ರೆ ಇವು ಕಂಗಾಲಾಗಿರುತ್ತೆ, ಮೂರ್ ಸ್ವಿಂಗ್ಸ್ಗಳು ಆಟೋಮೆಟಿಕಲಿ ಜಾಸ್ತಿ ಆಗೇ ಆಗತ್ತೆ. ಹಾಗಾಗಿ 40s ನಂತರದಲ್ಲಿ ಮಹಿಳೆಯರಲ್ಲಿ ಮೂರ್ ಸ್ವಿಂಗ್ಸ್ಗಳು ಜಾಸ್ತಿ. ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಅಥವಾ ಅದಕ್ಕೆ ಆಡ್ ಆನ್ ಬೋನಸ್ ಆಗಿ ಏನಾಗುತ್ತೆ, ಹೆಚ್ಚಿನ ಜನರಲ್ಲಿ ಈ ವಯಸ್ಸಲ್ಲಿಯೇ ನಮ್ಮ ಮಕ್ಕಳು ಟೀನೇಜಿಗೆ ಹೋಗುವ ವಯಸ್ಸಾಗಿರುತ್ತೆ. ನಾವು 40 ದಾಟಿದಾಗಲೇ ನಮ್ಮ ಮಕ್ಕಳು ಸುಮಾರಾಗಿ ಎಲ್ಲರೂ ಕೂಡ ಟೀನೇಜ್ ಅನ್ನ ಎಂಟ್ರಿ ಆಗುವಂತ ವಯಸ್ಸಾಗಿರುತ್ತೆ. ಅವಾಗ ಏನಾಯ್ತು, ಮಕ್ಕಳಲ್ಲಿ ಕೂಡ
ಈಗ ಮೆನಾರ್ಕೆ ಆಗುವಂಥದ್ದು ಅಂದ್ರೆ ಮಕ್ಕಳಲ್ಲಿ ಇಲ್ಲದಿರುವಂತ ಹಾರ್ಮೋನ್ ಈಗ ಉತ್ಪತ್ತಿಯಾಗಿ ಆ ಬದಲಾವಣೆ ಇಲ್ಲದಿರುವ ಒಂದು ಹಾರ್ಮೋನಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಅವರು ಒದ್ದಾಡ್ತಿರ್ತಾರೆ. ಇಲ್ಲಿ ತಾಯಂದಿರಲ್ಲಿ ಇರೋ ಹಾರ್ಮೋನ್ ಡಿಫಿಷಿಯನ್ಸಿ ಆಗ್ತಾ ಅವರು ಒದ್ದಾಡ್ತಿರ್ತಾರೆ. ಈ ಎರಡು ಒದ್ದಾಟದ ಮಧ್ಯದಲ್ಲಿ ಫ್ರಿಕ್ಷನ್ಸ್ಗಳು, ಗಲಾಟೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದು ಇನ್ನಷ್ಟು ಸ್ಟ್ರೆಸ್ಸಿಗೆ ಆ್ಯಡ್ ಆನ್ ಆಗುತ್ತೆ. ಹೀಗೆ ಈ ಎಲ್ಲ ಕಾರಣಕ್ಕಾಗಿ ಮಹಿಳೆಯರಲ್ಲಿ ಗಂಟು ನೋವುಗಳು ಜಾಸ್ತಿ ಅಂತ ಕಾಣುವಂಥದ್ದು. ಮತ್ತು ಗಂಡಸರಲ್ಲಿ ಯಾವಾಗಾದರೂ ಇನ್ನೊಂಚೂರು ಲೇಟಾಗಿ ಕಾಣಿಸ್ಕೊಳ್ಳುತ್ತೆ. ಗಂಡಸರಲ್ಲೂ ಆಗುತ್ತೆ, ಬಟ್ ಒಂದು 65-70 ವರ್ಷ ಆ ವಯಸ್ಸಿಗೆ ಹೋಗುವಾಗ ನಿಮ್ಮಲ್ಲಿ ಸವಕಳಿ ಆಗ್ತಾ ಇರುವಂತೆ. ಯಾಕಂದ್ರೆ ಟೆಸ್ಟೋಸ್ಟಿರೋನ್ ಡೌನ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ಆ ಒಂದು ಸವಕಳಿಯ ಪ್ರಮಾಣ ನಿಮಗೆ ನೋಡಲಿಕ್ಕೆ ಸಿಗತ್ತೆ. ಬಟ್ ಅದಕ್ಕೂ ಚಿಕ್ಕ ಪ್ರಾಯದಲ್ಲಿ ಅಂತಂದ್ರೆ ಅವರ ವರ್ಕ್ ಶೆಡ್ಯೂಲ್ ಅಥವಾ ದಿನಚರಿಯಿಂದಾಗಿ ಬರ್ತಾ ಇರತ್ತೆ. ಸೊ ಮಹಿಳೆಯರಲ್ಲಿ ಈ ತರ ಸಮಸ್ಯೆ ಜಾಸ್ತಿ ಕಾಣ್ಲಿಕ್ಕೆ ಕಾರಣ ಏನಂತಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಮಹಿಳೆಯರ ಒಂದು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ ನಮ್ಮ ಹಾರ್ಮೋನ್ಸ್ಗಳೇನಿದೆ ಕೇವಲ ಅದು ನಮ್ಮ ಪ್ರೆಗ್ನೆನ್ಸಿ, ಡೆಲಿವರಿ ಹಾಗೂ ಮಗುವಿಗೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ, ಅದರ ಹೊರತಾಗಿಯೂ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಅದು ಎತ್ಕೊಂಡಿರುತ್ತೆ. ಅದರಲ್ಲಿ ನಾವು ಪ್ರೆಗ್ನೆಂಟ್ ಆಗೋದು, ಮಕ್ಕಳಾಗೋದು ಎಲ್ಲ ಜಸ್ಟ್ ಒಂದು ಸ್ಮಾಲ್ ಪೋರ್ಷನ್ ಅಷ್ಟೇ ಅದರ ರೆಸ್ಪಾನ್ಸಿಬಿಲಿಟೀಸ್ ಇದು. ಬಟ್ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಅದು ಎತ್ತಿಟ್ಕೊಂಡಿರೋದ್ರಿಂದ ಎಲ್ಲ ಏರುಪೇರಾದಂಗೆ ಅನ್ಸುತ್ತೆ. 40 ಬಂತು ಅಂದ್ರೆ ಹೇಳ್ತಾರೆ 40 ಫರ್ಟೈಲ್ ಫಿಮೇಲ್ ಅಂತ, ಅಂದ್ರೆ 40 ಇಯರ್ಸ್ ಆಗಿರುವಂತ ಫರ್ಟೈಲ್ ಫಿಮೇಲ್ ಅಲ್ಲಿ, ಮೆನ್ಸಸ್ ಆಗ್ತಾ ಇರುವಂತ ಫಿಮೇಲ್ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂತಂದ್ರೆ ಆ ಫರ್ಟಿಲಿಟಿನೂ ಇಳಿತಾ ಇರುತ್ತೆ, ಹಾರ್ಮೋನ್ಸ್ ಗಳೆಲ್ಲ ಡೌನ್ ಆಗ್ತಿರುತ್ತೆ, ಮೂಳೆ ಫಾಸ್ಟ್ ಆಗಿ ಸವಿತಿರುತ್ತೆ. ಮತ್ತೆ ಒಂದ್ಸತಿ ನಾವು ನೋಡಿ ಫಿಸಿಕಲಿ ನಮ್ದು ಸ್ಕಿನ್ ಚೆನ್ನಾಗಿಲ್ಲ, ನನ್ನ ಕೂದಲು ಚೆನ್ನಾಗಿಲ್ಲ, ನನ್ನ ವೇಟ್ ಗೇನ್ ಅಥವಾ ವೇಟ್ ಲಾಸ್ ಸಡನ್ ಆಗಿ ಆಗ್ತಿದೆ, ಮೈಕೈ ಎಲ್ಲ ನೋವು ಬರ್ತಿದೆ ಅಂದಾಗ ಅದೇ ಅರ್ಧಕ್ಕರ್ಧ ನಮ್ಮ ಕಾನ್ಫಿಡೆನ್ಸ್ ಅನ್ನ ಕಿತ್ಕೊಂಡು ಬಿಡತ್ತೆ ಅಲ್ವಾ. ಇದೇನಿದ್ದು ನಂಗೆ ಏನು ಮಾಡಕ್ ಆಗ್ತಿಲ್ವಲ್ಲ ಮೊದ್ಲಿನ ತರ, ಅಥವಾ ಇಷ್ಟು ಚಿಕ್ಕ ಚಿಕ್ಕ ಜವಾಬ್ದಾರಿನೂ ನಂಗೆ ತಗೊಳಕ್ ಆಗ್ತಿಲ್ವಲ್ಲ ಅಂತ ನಮ್ಮ ತಲೆ ಇನ್ನೂ ಹಾಳಾಗತ್ತೆ. ಸೊ ಇದೆಲ್ಲ ಒಟ್ಟಿಗೆ ಸೇರಿ ಮಹಿಳೆಯರಲ್ಲಿ ಒಂದಿಷ್ಟು ಎಲ್ಲದು ಪ್ರೊಸೆಸ್ಗಳು ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಆಯ್ತಾ, ಇನ್ನೇನಾದ್ರೂ ಇದೆಯಾ ಪ್ರಶ್ನೆಗಳು? ಏನ್ ಹೇಳಿ? ಹಾರ್ಟ್ ಅಟ್ಯಾಕ್ಸ್ ಇಂದ? ಓಕೆ, ಒಂದೇನಂತಂದ್ರೆ ನಾವು ಜನರಲಿ ನೋಡಿದಾಗ ನಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ, ಮಹಿಳೆಯರು ಯಾವಾಗ್ಲೂ ಗೋಳು ಹೇಳ್ಕೊತಿರ್ತಾರೆ, ಅಳ್ತಿರ್ತಾರೆ, ಕೂಗಾಡ್ತಾರೆ, ರೇಗಾಡ್ತಾರೆ ಅಂತ ಏನೇ ಅನ್ಸಿದ್ರೂ ಸಹ ನಾವು ತುಂಬಾ ಈಸಿಲಿ ಓಪನ್ ಅಪ್ ಆಗ್ತೀವಿ. ಯಾರೋ ಒಬ್ರು ಪಕ್ಕದ ಮನೆ ಆಂಟಿನೇ ಇರ್ಬೋದು, ಬೇಕಾದ್ರೆ ಅವ್ರು ನಮ್ಗೆ ಎಷ್ಟೇ ಕೆಟ್ಟದ್ದೇ ಮಾಡ್ತಿದ್ದಿರ್ಬೋದು, ಅವ್ರಾದ್ರೂ ಮಾತಾಡ್ತಾವ ಯೋ ಪಾಪನ ಅಂತ ಕೇಳ್ಬಿಟ್ರೆ ನಾವು ನಮ್ದೆಲ್ಲ ಗೋಳ್ ಹೇಳ್ಕೊಂಡು ಹತ್ ಬಿಡ್ತೀವಿ ಅಲ್ವಾ. ಈ ತರ ಅಂದ್ರೆ ಆ ತುಂಬಾನೇ ಟೆಂಡರ್ ಆಗಿ ಫ್ರೆಜೈಲ್ ಆಗಿದ್ದು ಮತ್ತೆ ತುಂಬಾ ಈಸಿಲಿ ಇಮೋಷನ್ಸ್ಗಳನ್ನ ಲೆಕ್ಕೋ ಮಾಡ್ತೀವಿ ನಾವು. ಎಷ್ಟೇ ಅಂದ್ರೆ ಹಿಡ್ದಿಟ್ಕೋತಾರೆ, ಹಳೆದನ್ನ ಬಿಡದೇ ಇಲ್ಲ, ಅದೇ ಕೆದಕಿ ಕೆದಕಿ ಜಗಳ ಮಾಡ್ತಾರೆ, ಏನೇ ಹೇಳಿದ್ರು ಕೂಡ ಮಹಿಳೆಯರು ತಮ್ಮ ಇಮೋಷನ್ಸ್ ಅನ್ನ ತುಂಬಾ ಈಸಿಲಿ ಫ್ಲೋ ಔಟ್ ಆಗಕ್ ಬಿಡ್ತಾರೆ. ಆದ್ರೆ ಪುರುಷರಲ್ಲಿ ಹಾಗಿರಲ್ಲ, ತುಂಬಾ ಕಡಿಮೆ. ಪುರುಷರಲ್ಲಿ ಕಂಪೇರ್ ಮಾಡಿದಾಗ ಪುರುಷರಲ್ಲಿ ಆ ಇಮೋಷನ್ಸ್ಗಳನ್ನ ಲೆಟ್ಕೋ ಮಾಡೋದು ತುಂಬಾ ಕಡಿಮೆ. ಅಂದ್ರೆ ಓ ನಾನೇ ಹಿಂಗೆ ಹೇಳ್ಬಿಟ್ರೆ ಇವ್ರೇನ್ ಅನ್ಕೋತಾರೆ, ಅವ್ರೇನ್ ಅನ್ಕೋತಾರೆ, ಅಥವಾ ಮನೆಯಲ್ಲಿ ಬೇರೆಯವರೆಲ್ಲ ವೀಕ್ ಆಗ್ಬಿಡ್ತಾರೆ, ಬೇರೆಯವ್ರಿಗೆ ಸಮಸ್ಯೆ ಆಗ್ಬಿಡತ್ತೆ, ಅಥವಾ ನನ್ನ ಒಂದು ಗಂಡಸಿತನಕ್ಕೆ ಪ್ರಶ್ನೆ ಬರುತ್ತೆ, ಅಲ್ಲಿ ಅದೊಂದಿರುತ್ತೆ. ಅವ್ರು ಅವರ ಇಮೋಷನ್ಸ್ ಅನ್ನ ಬಿಟ್ಕೊಡೋದು ಅಂತಂದ್ರೆ ಓ ನಾನು ಗಂಡಸಾಗಿ ಹಿಂಗ್ ಮಾಡಿದೆ ಅಂತ ಹೇಳ್ಬಿಡ್ತಾರೆ. ಇಂಥದ್ದೆಲ್ಲ ಒಂದಿಷ್ಟು ಬೌಂಡ್ರೀಸ್ ಅಥವಾ ರೆಸ್ಟ್ರಿಕ್ಷನ್ಸ್ಗಳು ಇರೋದ್ರಿಂದ ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿಯನ್ನು ನಾವು ಮಹಿಳೆಯರ ಹಾಗೂ ಪುರುಷರಲ್ಲಿ ಕಂಪೇರ್ ಮಾಡಿದಾಗ ತುಂಬಾನೇ ವ್ಯತ್ಯಾಸ ಇದೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಸ್ಟೆಮಿನಾ ಹಾಗೂ ಸ್ಟ್ರೆಂಗ್ತ್ ಹಾಗೂ ಪ್ರಿವೆಂಟಿವ್ ಮೆಷರ್ಸ್ ಏನಿದೆ ಅಲ್ವಾ, ಈ ನಮ್ಮಲ್ಲಿ ಮೆನ್ಸಸ್ ಆಗುವಂಥದ್ದು ಅಥವಾ ಮುಟ್ಟಾಗುವ ಪ್ರಕ್ರಿಯೆ ಅಥವಾ ಮಹಿಳೆಯರಲ್ಲಿರುವಂತಹ ಹಾರ್ಮೋನ್ಗಳು ಏನಿದೆವಲ್ಲ, ಇದು ನಮಗೊಂಥರ ರಕ್ಷಾ ಕವಚ ಇದ್ದ ಹಾಗೆ. ಅದಕ್ಕಾಗಿಯೇ ತಾಯಿಯನ್ನ ದೇವಿಗೆ ಹೋಲಿಸ್ತಾರೆ, ಅಥವಾ ಮಹಿಳೆಯನ್ನ ಆದಿಶಕ್ತಿ ಅಂತ ಅಂದ್ರು, ಅಥವಾ ಶಿವನಿಗಿಂತ ಸ್ಟ್ರಾಂಗ್ ಇವಳು ಶಕ್ತಿ ಅಂತ ಅಂದ್ರು. ಅಂದ್ರೆ ಈ ತರ ಎಲ್ಲ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದು ಯಾಕೆ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಜಾಸ್ತಿ ಇದೆ. ಯಾವುದೇ ಇದಕ್ಕಾದ್ರೂ ಬಂತು, ಮೂಳೆಗಾದ್ರೂ ಬಂತು, ದೇಹದ ಎಲ್ಲ ಪ್ರಕ್ರಿಯೆಗಳಿಗೆ ಬಂತು, ಈವನ್ ಬರುವಂತಹ ಒತ್ತಡಗಳನ್ನ ಫೇಸ್ ಮಾಡ್ಲಿಕ್ಕೆ ನಾವು ನಮ್ಮಲ್ಲಿ ಇರುವಂತಹ ಶಕ್ತಿ ಇರ್ಬೋದು, ಎಲ್ಲದೂ ಕೂಡ ಪುರುಷರಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಮೆನ್ಸ್ಟ್ರುಯೇಷನ್ ಅನ್ನೋದು ನಮ್ಮ ಒಂದು ನಮ್ಗಿರುವಂತಹ ಒಂದು ವರದಾನ ಇದು. ಮೆನ್ಸ್ಟ್ರುಯೇಷನ್ ಪ್ರತಿ ತಿಂಗಳ ನಾವು ಮೆನ್ಸ್ಟ್ರುಯೇಟ್ ಏನು ಆಗ್ತಾ ಇರ್ತೀವಿ ಅದರಿಂದಾಗಿ ನಮ್ಮಲ್ಲಿ ಎಷ್ಟೊಂದು ಆ ಎನರ್ಜಿ ಸಿಸ್ಟಮ್ ಬ್ಯಾಲೆನ್ಸಿಗೆ ಬರ್ತಾ ಇರುತ್ತೆ. ಎವ್ರಿ ಟೈಮ್ ನಾವು ಪ್ರಾಪರ್ ಆಗಿ ಮೆನ್ಸ್ಟ್ರುಯೇಟ್ ಆಗ್ತಾ ಇದ್ರೆ ನಮ್ಮ ಚಕ್ರಾಸ್ ಎಲ್ಲ ಬ್ಯಾಲೆನ್ಸಿಗೆ ಬರೋಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ನೋಡ್ಬೋದು, ಇಲ್ಲಿ ಒಂದು ಔಟ್ ಆಫ್ ಕಾಂಟೆಕ್ಸ್ಟ್ ಅಂತ ಅನ್ಸಿದ್ರು ಒಂದು ಹೇಳ್ತೀನಿ. ಎಷ್ಟೋ ಜನ ಕೇಳಿದ್ರು
ಅಲ್ಲ ವೇದಾಧ್ಯಯನಕ್ಕೆ ಅಥವಾ ಇದಕ್ಕೆಲ್ಲ ಉಪನಯನ ಎಲ್ಲ ಹುಡುಗರಿಗೆ ಮಾತ್ರ ಮಾಡ್ತಾರೆ, ಹುಡುಗಿಯರಿಗೆ ಯಾಕೆ ಮಾಡಲ್ಲ, ಇದು ತಾರತಮ್ಯ ಅಲ್ವಾ ಅಂತ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಮಹಿಳೆಯರಲ್ಲಿ ಈಗ ಏನು ಉಪನಯನವನ್ನು ಮಾಡಿದಾಗ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡ್ತಾರೆ, ಗಾಯತ್ರಿ ಮಂತ್ರವನ್ನು ಹುಡುಗಿಯರು ಹೇಳಬೇಡ ಹೇಳಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗಾಯತ್ರಿ ಮಂತ್ರವನ್ನು ಹೇಳುವ ಅವಶ್ಯಕತೆ ಯಾಕಿದೆ ಹುಡುಗರಲ್ಲಿ, ಯಾಕೆ ಅಂತಂದ್ರೆ ಅವರ ಒಂದು ಎನರ್ಜಿ ಸಿಸ್ಟಮ್ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಮತ್ತು ಅಲೈನ್ಮೆಂಟಿಗೆ ಬರ್ಲಿಕ್ಕೆ ಅವರಿಗೆ ಆ ಒಂದು ಎಕ್ಸ್ಟರ್ನಲ್ ಸಪೋರ್ಟಿನ ಅಗತ್ಯ ಇದೆ. ಸಂಧ್ಯಾ ವಂದನೆಯ ಮೂಲಕ ಆ ಒಂದು ರಿಚುವಲ್ ಮೂಲಕ ಅವರ ಎನರ್ಜಿ ಸಿಸ್ಟಮ್ ಅನ್ನ ಬ್ಯಾಲೆನ್ಸಿಗೆ ತರಬೇಕು. ವೆರಾಸ್ ಮಹಿಳೆಯರಲ್ಲಿ ತಿಂಗಳು ತಿಂಗಳು ಸರಿಯಾಗಿ ಮುಟ್ಟಾಗ್ತಾ ಇದ್ರೆ ಆ ಒಂದು ಪ್ರಕ್ರಿಯೆ ಕರೆಕ್ಟ್ ಆಗಿ ಆದ್ರೆ ಅದರಿಂದವೇ ಅದು ಬ್ಯಾಲೆನ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಅದು ಮಹಿಳೆಗೆ ಅಗತ್ಯ ಇಲ್ಲ ಅಂತ ಆ ಪ್ರಾಕ್ಟೀಸ್ ಅನ್ನ ದೂರ ಇಟ್ಟಿದ್ದೆ ಹೊರತಾಗಿ ಮಹಿಳೆ ಮಾಡಬಾರ್ದು ಪುರುಷ ಅಷ್ಟೇ ಮಾಡಬೇಕು ಅನ್ನೋ ಕಾರಣಕ್ಕೆ ಇಟ್ಟಿದ್ದಲ್ಲ. ಯಾಕಂದ್ರೆ ನಮ್ಮಲ್ಲಿ ವೇದ ಕಾಲದಲ್ಲಿ ಕೂಡ ಋಷಿಕೆಯರ ಬಗ್ಗೆ ಉಲ್ಲೇಖ ಸಿಗತ್ತೆ. ಎಷ್ಟೊಂದು ಜನ, ಈಗ ನೀವು ನಮ್ಮ ಗ್ರೌಂಡ್ ಫ್ಲೋರ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದ ರೂಮ್ಸ್ ಗಳ ಹೆಸರನ್ನ ನೋಡಿ ಒಮ್ಮೆ, ಗಾರ್ಗಿ, ಘೋಷ, ಮುದ್ರ ಹಾಗೂ ಮೈತ್ರೇಯಿ. ಒಂದು 20-27 ಜಾಸ್ತಿ ಋಷಿಕೆಯರಲ್ಲಿ ಈ 4 ಜನರ ಹೆಸರನ್ನ ನಾವಲ್ಲಿ ಇಟ್ಟಿದ್ದೀವಿ. ಈ ಘೋಷ, ಗಾರ್ಗಿ, ಮುದ್ರ, ಮೈತ್ರೇಯಿ ಇವರೆಲ್ಲರೂ ಕೂಡ ಸ್ವತಃ ತಮ್ಮದೇ ಒಂದು ಗುರುಕುಲವನ್ನ ನಡೆಸ್ತಾ ಇದ್ದಂತಹ ಋಷಿಕೆಯರು, ಮಂತ್ರ ದೃಷ್ಟಾರ ಆದಂತವರು. ಹೇಗೆ ಈಗ ದೈವರಾತ್ರಿಗೆ ಮಂತ್ರ ದೃಷ್ಟಾರ ಆಗಿತ್ತಲ್ವಾ, ಋಷಿಗಳು ಅಂತ ಅಥವಾ ಸಪ್ತ ಋಷಿಗಳಂತ ನೀವೇನ್ ಋಷಿಗಳ ಹೆಸರನ್ನ ಕೇಳಿರ್ತೀರಾ, ಅದೇ ತರಹ ಸ್ವತಃ ಮಂತ್ರ ದೃಷ್ಟಾರರಾದ ಋಷಿಕೆಯರಲ್ಲಿ ಕೆಲವರು ಇವರು, ಘೋಷ, ಗಾರ್ಗಿ, ಮುದ್ರ, ಮೈತ್ರೇಯಿಗಳು. ಹಾಗಾಗಿ ವೇದ ಕಾಲದಲ್ಲಿ ಮಹಿಳೆಯರಲ್ಲಿ ವೇದಾಧ್ಯಯನ ಮಾಡಬಾರ್ದು ಅಥವಾ ಗಾಯತ್ರಿ ಮಂತ್ರ ಮಹಿಳೆ ಹೇಳಬಾರ್ದು ಅನ್ನೋಂಥದ್ದು ಇರಲಿಲ್ಲ, ಅಥವಾ ನಾನದನ್ನ ಹೇಳಬಾರ್ದು ಅಂತ ಇಟ್ಟಿದ್ದಲ್ಲ. ಈಗ ಆಲ್ರೆಡಿ ಈಗ ನೋಡಿ, ನಾನು ಒಂದು ಬಟ್ಟೆಯೇ ಇಲ್ಲದಿದ್ದ ವ್ಯಕ್ತಿಗಾದ್ರೆ ಒಂದು ಏನೋ ನನ್ನ ಹಳೆ ಬಟ್ಟೆಯನ್ನ ದಾನ ಮಾಡೋದ್ರಲ್ಲಿ ಅಥವಾ ಏನೋನೋ ಒಂದು ಕೊಡಿಸೋದ್ರಲ್ಲಿ ಅರ್ಥ ಇದೆ. ಬಟ್ ಈಗಾಗಲೇ ಲಕ್ಷಗಟ್ಟಲೆಯ ಬೆಲೆ ಬಾಳುವ ಅಂಗಿ ಹಾಕಿದವಳಿಗೆ ಇನ್ನೊಬ್ರು ಯಾರಕ್ಕೆ ಬಟ್ಟೆಯನ್ನ ದಾನ ಮಾಡ್ತಾರೆ ಅಥವಾ ಯಾಕೆ ಅದನ್ನ ಡೊನೇಟ್ ಮಾಡ್ತಾರೆ, ಅಗತ್ಯ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಮಹಿಳೆಯರಲ್ಲಿ ಈಗಾಗಲೇ ಪ್ರಕೃತಿ ದತ್ತವಾಗಿ ಸೃಷ್ಟಿಯಿಂದಲೇ ಸ್ವಾಭಾವಿಕವಾಗಿ ಬಂದಂತಹ ಈ ಮೆನ್ಸ್ಟ್ರುವಲ್ ಪ್ರಕ್ರಿಯೆ ಏನಿದೆ ಅದಿರೋ ಕಾರಣದಿಂದ, ಪುರುಷನಲ್ಲಿ ಅದಿಲ್ಲ, ಅದಿಲ್ಲದೆ ಇರೋ ಕಾರಣದಿಂದ ಅವನಲ್ಲಿ ಏನಾಗ್ತಿದೆ, ಆ ಇಂಬ್ಯಾಲೆನ್ಸ್ ಆಗ್ತಿದೆ, ಎನರ್ಜಿ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಸಂಧ್ಯಾ ವಂದನೆ ಮತ್ತೆ ಅವರು ಈ ಗಾಯತ್ರಿ ಮಂತ್ರದ ಉಪದೇಶವನ್ನ ಪಡೆದು ಅದನ್ನ ತಪಸ್ಸಿನ ರೀತಿಯಲ್ಲಿ ಮಾಡಬೇಕು, ಆಗ ಅವರಿಗೆ ಪ್ರಾಪರ್ ಆದಂತಹ ಒಂದು ರಕ್ಷಣೆ ಸಿಗತ್ತೆ ಅಂತ ಅದನ್ನ ಮಾಡಿರುವಂಥದ್ದು ಆ ಪದ್ಧತಿ. ಈ ಒಂದು ಪರ್ಟಿಕ್ಯುಲರ್ ಈಗ ಧ್ಯಾನ ಇರ್ಬೋದು, ಸಂಧ್ಯಾ ವಂದನೆ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬ್ರೈನ್ ನಲ್ಲಿ ಅಮಿಗ್ಡಿಲಾ ಅಂತ ಒಂದು ಪಾಯಿಂಟ್ ಇರುತ್ತೆ. ಸೊ ಅಮಿಗ್ಡಿಲಾ ಪಾಯಿಂಟ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ನಮ್ಮಲ್ಲಿ ಸಹನೆ, ಪ್ರೀತಿ, ಕರುಣೆ ಅಥವಾ ಒಂದು ಧೈರ್ಯ, ಆತ್ಮವಿಶ್ವಾಸ, ಈ ಎಲ್ಲ ಅಂಶಗಳು ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಬಾದಾಮಿ ಸೈಜಿಂದ ಅದು ತಲೆಯಲ್ಲಿ ಅಮಿಗ್ಡಿಲಾ ಅಂತ ಒಂದು ಪಾಯಿಂಟ್ ಇದೆ, ಅದು ಆಕ್ಟಿವೇಟ್ ಆಗುತ್ತೆ. ಯಾವುದರಿಂದ, ನಾವು ಮಾಡುವಂತಹ ಧ್ಯಾನ, ತಪಸ್ಸು ಅಥವಾ ಪ್ರಾಣಾಯಾಮ, ಒಂದಿಷ್ಟು ಈ ಅನುಷ್ಠಾನಗಳೇನಿದೆ ಅಲ್ಲ, ಇದೆಲ್ಲ ಮಾಡೋದ್ರಿಂದ ಅದು ಟ್ರಿಗರ್ ಆಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ. ನಾವು ಒಳ್ಳೆ, ಇದು ಈವನ್ ರಿಸರ್ಚ್ ಆರ್ಟಿಕಲ್ಗಳು ಕೂಡ ನೀವು ಬೇಕಿದ್ರೆ ಅಮಿಗ್ಡಿಲಾ ಅಂತ ಸರ್ಚ್ ಮಾಡಿ ನೋಡಿ, ನಿಮಗೆ ತುಂಬ ಅದ್ರ ಬಗ್ಗೆ ಆರ್ಟಿಕಲ್ಸ್ಗಳು ಹಾಗೂ ಮಾಹಿತಿಗಳು ಸಿಗತ್ತೆ. ಹಾಗೆ ಎಷ್ಟೊಂದು ಕಡೆಯಲ್ಲಿ ಈವನ್ ರಿಸರ್ಚ್ಗಳಾದವು ಬೇರೆ ಬೇರೆ ಕಂಟ್ರೀಸಲ್ಲಾಗಿದೆ. ಇದೇನು ರಿಸರ್ಚ್ ಅಂತಂದ್ರೆ, ಈಗ ತುಂಬಾನೇ ಕ್ರೂರವಾಗಿ ಹತ್ಯೆ ಮಾಡಿರುವಂತಹ, ಜೈಲಲ್ಲಿ ಈಗಾಗಲೇ ಶಿಕ್ಷೆಗೊಳಪಟ್ಟಿರುವಂತಹ ಕೈದಿಗಳಲ್ಲಿ ಅವರು ಟೆಸ್ಟ್ ಮಾಡಿದಾಗ ಆ ಅಮಿಗ್ಡಿಲಾ ಅನ್ನೋದು ಕಡಿಮೆ ಆಕ್ಟಿವೇಟ್ ಇದ್ದವರಿಗೆ ಮಾತ್ರ ಅಂತಹ ಹಿಂಸಾತ್ಮಕ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗತ್ತೆ ಅಂತ. ಈಗ ಕೆಲವೊಂದಿಷ್ಟೆಲ್ಲ ದರೋಡೆ ಹಲ್ಲೆಗಳ ಪ್ರಕರಣ ಕೇಳಿದಾಗ ನಿಮ್ಗದನ್ನ ಕೇಳೋದಕ್ಕೆ ಇರಿಟೇಟ್ ಆಗತ್ತೆ ಅಲ್ವಾ, ಅದನ್ನ ಮಾಡೋದು ಹೋಗ್ಲಿ, ನಿಮ್ಗದನ್ನ ಜಸ್ಟ್ ಕೇಳಿ ಹೀಗಾಯ್ತಾ ಅಂದಾಗ್ಲೇ ನಿಮ್ಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇಂತಹ ಹೀನ ಕೃತ್ಯವನ್ನ ಅವ್ರು ಹೇಗೆ ಮಾಡಿದ್ರು ಅಥವಾ ಯಾವ್ರಿ ಹೆಂಗಪ್ಪ ಹಿಂಗೆಲ್ಲ ಮಾಡ್ತಾರೆ ಜನ ಅಂತ ನಿಮ್ಗೆ ಅನ್ಸಿರ್ಬೋದು. ಯಾರಲ್ಲಿ ಅಮಿಗ್ಡಿಲಾ ತುಂಬಾ ಕಡಿಮೆ ಆಕ್ಟಿವೇಟ್ ಆಗಿರುತ್ತೆ ಅಥವಾ ಅಮಿಗ್ಡಿಲಾ ಹಾಗೆ ಆಕ್ಟಿವೇಟ್ ಆಗದೇ ಇರುವ ಸ್ಥಿತಿಯಲ್ಲಿ ಇರುತ್ತೆ, ಅವರಲ್ಲಿ ಮಾತ್ರ ಹಿಂಸಾತ್ಮಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗುವಂಥದ್ದು ಅನ್ನೋದು ಕೂಡ ರಿಸರ್ಚ್ ಆರ್ಟಿಕಲ್ ಹೇಳ್ತಾ ಇದೆ. ಹಾಗೆ ನಮ್ಮ ಗಾಯತ್ರಿ ಮಂತ್ರ ಇರ್ಬೋದು ಅಥವಾ ಮಹಿಳೆಯರಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಪ್ರಾಪರ್ ಆಗಿದ್ರೆ ಅದರಿಂದಾಗಿ ನಮ್ಮ ಅಮಿಗ್ಡಿಲಾ ಅನ್ನೋದು ಟ್ರಿಗರ್ ಆಗುತ್ತೆ. ಹಾಗಾಗಿ ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟ್ ಆಗಿದ್ದಾಗ ನಮ್ಮಲ್ಲಿ ನಮ್ಮ ಇಮೋಷನ್ಸ್ ನೀವೇ ನೋಡಿ, ಒಬ್ಸರ್ವ್ ಮಾಡಿ, ನೀವು ಯಾವಾಗ ಕರೆಕ್ಟ್ ಆಗಿ ಮಂತ್ಲಿ ಪೀರಿಯಡ್ಸ್ ಆಗ್ತದೆ ಎಲ್ಲ ಕರೆಕ್ಟ್ ಆಗಿದೆ, ಆಗ ನೀವು ಕಾಮ್ ಡೌನ್ ಆಗಿರೋದು ನಿಮಗೆ ತುಂಬಾ ಈಸಿ ಅನ್ಸುತ್ತೆ ಅಲ್ವಾ. ಅದೇ ನಿಮಗೆ ಮುಟ್ಟಿನ ದಿನ ಆಚೆ ಈಚೆ ಆಗ್ಲಿ, ಸ್ವಲ್ಪ ಪೋಸ್ಟ್ಪೋನ್ ಆಗ್ಲಿ ಅಥವಾ ಸ್ವಲ್ಪ ಬೇಗ ಬರ್ಲಿ, ಸ್ವಲ್ಪ ಹೆವಿ ಫ್ಲೋ ಆಗ್ಲಿ ಅಥವಾ ಅದರಲ್ಲಿ ಡಿಸ್ಟರ್ಬೆನ್ಸ್ ಆದ ತಕ್ಷಣ ನಿಮ್ಮ ಇಮೋಷನ್ಸ್ಗಳನ್ನ ಒಬ್ಸರ್ವ್ ಮಾಡಿ, ನೀವು ತುಂಬಾ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅಳಕ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ರೇಗಾಡೋದು, ಈ ತರ ನಾವು ಅಗ್ರೆಸಿವ್ ಅಥವಾ ಡಿಪ್ರೆಸಿವ್ ಮೋಡ್ ಅಲ್ಲಿ ನಮ್ಮ ಭಾವನೆಗಳ ತೊಳಲಾಟ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಮ್ಮಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ಗಳು ಕರೆಕ್ಟ್ ಆಗಿ ಆಗದೆ ಇದ್ದಾಗ.
ಹಾಗಾಗಿ ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ಇದೊಂದು ಬಂದಾಗ ನಮ್ಮ ದೇಹದಲ್ಲಿ ಆ ಒಂದು ಮೆನ್ಸ್ಟ್ರುವೇಷನ್ ಆ ಮುಟ್ಟಾಗುವ ಪ್ರಕ್ರಿಯೆ ಅನ್ನುವಂತ ಒಂದು ವರದಾನವನ್ನ ನಾವು ಪಡ್ಕೊಂಡಿರೋದು ಅದರಿಂದಾಗಿ ಆ ಒಂದು ರೇಟ್ ಕಡಿಮೆ ಅಂತ ನನ್ನ ಅಭಿಪ್ರಾಯ ಇನ್ನು ಸ್ಪೆಸಿಫಿಕಲಿ ಹೇಳಬೇಕಂತಂದ್ರೆ ಇನ್ನಷ್ಟು ರಿಸರ್ಚ್ ವರ್ಕ್ ಗಳು ಆಗಬೇಕು ಇದರ ಮುಂದೆ ಮುಂದೆ ಇನ್ನೊಂದಿಷ್ಟು ವಿಷಯಗಳು ಬರಬಹುದು ಯಾಕೆ ಏನು ಎತ್ತ ಅನ್ನೋದರಲ್ಲಿ ಬಟ್ ಸದ್ಯಕ್ಕೆ ಅನ್ಸೋದು ಇದಿಷ್ಟು ಇನ್ನೇನಾದರೂ ಇದೆಯಾ ಪ್ರಶ್ನೆಗಳು ನೈಟ್ ಒಳ್ಳೆಯದು ಆ ಹಾಲಿನ ಸೇವನೆ ಬಗ್ಗೆ ಆಯುರ್ವೇದ ಪರ್ಮಿಷನ್ ಕೊಡೋದು ರಾತ್ರಿಗೆ ಯಾಕೆ ಹೇಳಿ ಒಂದು ದಿನದಲ್ಲಿ ವಾತ ಪಿತ್ತ ಕಫ ಅನ್ನೋದು ಡಿವೈಡ್ ಆಗೋದು ಹೇಗೆ ಮಾರ್ನಿಂಗ್ ಅವರ್ಸ್ ಬೆಳಗಿನ ಸಮಯದಲ್ಲಿ ನಮ್ಮಲ್ಲಿ ಕಫಜ ಪ್ರಿಡಾಮಿನೆಂಟ್ ಇರುವಂಥ ಟೈಮ್ ಕಫ ಜಾಸ್ತಿ ಇರುತ್ತೆ ಮಧ್ಯಾಹ್ನದ ಹೊತ್ತಿನಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಸಂಜೆಯ ನಂತರದಲ್ಲಿ ರಾತ್ರಿಯ ಸಮಯಕ್ಕೆ ವಾತ ಜಾಸ್ತಿ ಇರುತ್ತೆ ಹಾಲು ಅನ್ನೋದು ವಾತ ದೋಷಕ್ಕೆ ಅಪೋಸಿಟ್ ಆಗಿ ಅಂದರೆ ವಾತವನ್ನು ಶಮನ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಹಾಗಾಗಿ ಅದನ್ನು ನೀವ್ಯಾವತ್ತು ರಾತ್ರಿ ಕುಡಿದ್ರೆ ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಮಕ್ಕಳಿಗೂ ಎಷ್ಟೋ ಜನರಿಗೆ ಹೇಳ್ತಿರ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮಗುವಿಗೆ ಹಾಲು ಕುಡಿಸ್ಬೇಡಿ ಅಥವಾ ಎಷ್ಟೋ ಜನ ಬ್ರೇಕ್ಫಾಸ್ಟೇ ಮಾಡಿಸಲ್ಲ ಬರೀ ಹಾಲು ಕುಡಿದು ಹೋಗಲಿ ಅಂತ ಬಟ್ ಅಂಥ ಮಕ್ಕಳಲ್ಲಿ ಪದೇ ಪದೇ ವೀಸಿಂಗ್ ಅಲರ್ಜಿ ಅಥವಾ ಒಂದು ರೈನೈಟಿಸ್ ಆಗುವಂಥದ್ದು ಇರ್ಬೋದು ಪದೇ ಪದೇ ಸ್ನೀಸಿಂಗ್ ಬರುವಂಥದ್ದು ಒಟ್ಟಿನಲ್ಲಿ ಅವರ ಕಫಜ ಸಂಬಂಧಿ ಸಮಸ್ಯೆಗಳು ಅವರಲ್ಲಿ ತುಂಬಾ ಬರುತ್ತೆ ಯಾಕಂದ್ರೆ ಬೆಳಿಗ್ಗೆ ಅನ್ನೋದು ಕಫಜ ಕಾಲ ಅದರಲ್ಲೂ ಮಗು ಅನ್ನೋದು ಕಫಜ ಒಂದು ಕಾಲ ಈಗ ನಮ್ಮ ವಯಸ್ಸಿನಲ್ಲಿ ಕೂಡ ಮಕ್ಕಳಿದ್ದಾಗ ಅದು ಕಫಜ ಕಾಲ ಬಾಲ್ಯಾವಸ್ಥೆಯನ್ನ ಮಧ್ಯಮ ವಯಸ್ಕರನ್ನ ಪಿತ್ತಜ ಕಾಲ ಅಂತ ಹೇಳ್ತೀವಿ ಮತ್ತೆ ವೃದ್ಧಾಪ್ಯದಲ್ಲಿ ವಾತಜ ಕಾಲ ಅಂತ ಸೊ ಮಕ್ಕಳಲ್ಲಿ ಅದು ವಯಸ್ಸಿನ ಮೂಲಕ ನೋಡಿದ್ರು ಕಫಜ ಕಾಲ ಅದರಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಮತ್ತೆ ಕಫಜ ಕಾಲ ಆ ಮಗುವಿಗೆ ನಾವು ಕೊಡ್ತಾ ಇರುವಂತಹ ಹಾಲು ಕೂಡ ಕಫವನ್ನ ಹೆಚ್ಚು ಮಾಡುವಂಥದ್ದು ಹಾಗಾಗಿ ಅರ್ಲಿ ಮಾರ್ನಿಂಗ್ಕ್ಕಿಂತ ಹಾಲನ್ನ ಕುಡಿಲಿಕ್ಕೆ ಒಳ್ಳೆಯ ಸಮಯ ಅಂದ್ರೆ ರಾತ್ರಿ ಸಂಜೆಯ ನಂತರ ಅಥವಾ ರಾತ್ರಿ ನೀವು ಹಾಲನ್ನ ಕುಡಿದು ಮಲಗಲಿಕ್ಕೆ ಆಯುರ್ವೇದದಲ್ಲಿ ಪರ್ಮಿಷನ್ ಇದೆ ಸರಿನಾ ಇನ್ನೇನಾದ್ರೂ ಇದೆಯಾ ಹಾ ಅದೇ ಅದರಲ್ಲಿ ಈಗ ನೋಡಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದಕ್ಕೆಲ್ಲದಕ್ಕೂ ಅಥವಾ ಎಲ್ಲ ರೀತಿಯ ಹಾರ್ಮೋನ್ ಸಮಸ್ಯೆಗಳಿಗೂ ಅಲ್ಲಿ ಹಾರ್ಮೋನ್ ಸಮಸ್ಯೆಗೆ ಮುದ್ರೆ ಅನ್ನೋಕ್ಕಿಂತನೂ ಸ್ಪೆಸಿಫಿಕಲಿ ಯಾವ ದೋಷದಿಂದ ಅದು ಬಂತು ನೀವು ನೋಡ್ಬೋದು ತುಂಬ ಒಬೇಸ್ ಇದ್ದವರಲ್ಲೂ ಪಿ ಸಿ ಓ ಡಿ ಬರುತ್ತೆ ತುಂಬ ತೆಳ್ಳಗಿದ್ದವರಲ್ಲೂ ಪಿ ಸಿ ಓ ಡಿ ಬರುತ್ತೆ ಅಂದರೆ ವಾತ ಪಿತ್ತ ಕಫ ಈ ದೋಷಗಳ ಇನ್ಫ್ಲೂಯೆನ್ಸು ಬೇರೆ ಬೇರೆ ರೀತಿಯಾಗಿ ಬರುತ್ತೆ ಪಿ ಸಿ ಓ ಡಿ ಪಿ ಸಿ ಓ ಡಿ ಬಂದವರು ಎಲ್ಲರಲ್ಲೂ ಬರೀ ಪಿತ್ತ ಅಷ್ಟೇ ದೃಷ್ಟಿ ಇರಬೇಕಂತಿಲ್ಲ ಪಿತ್ತಜ ಪ್ರಿಡಾಮಿನೆಂಟ್ ಇರುತ್ತೆ ಬಟ್ ಅದು ಕಫಜ ಪ್ರಿಡಾಮಿನೆಂಟ್ ಲೇಡಿ ಆದರೆ ಅವಳು ತುಂಬ ಒಬೇಸ್ ಇರ್ತಾಳೆ ಒಬೇಸ್ ಇದ್ದು ಪಿ ಸಿ ಓ ಡಿ ಬಂದಿರುತ್ತೆ ಅದೇ ವಾತಜ ಪ್ರಿಡಾಮಿನೆಂಟ್ ಲೇಡಿ ಆದರೆ ತುಂಬ ತೆಳ್ಳಗಿರ್ತಾಳೆ ಬಟ್ ಅವಳಲ್ಲಿ ಕೂಡ ಪಿ ಸಿ ಓ ಡಿ ಬಂದಿರುತ್ತೆ ಸೊ ಪಿತ್ತ ಅನ್ನೋದು ಕಾಮನ್ ಫ್ಯಾಕ್ಟರ್ ಆದರೂ ಕೂಡ ಅಲ್ಲಿ ವಾತ ಮತ್ತೆ ಕಫದ ಇನ್ಫ್ಲೂಯೆನ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಗೆ ಈ ಮುದ್ರೆ ಅಂತ ಅನ್ನೋಕ್ಕಿಂತನೂ ನಿಮ್ಮ ಸ್ಪೆಸಿಫಿಕ್ ಈಗ ನಾಡಿ ಪರೀಕ್ಷೆ ನಂತರ ನಾನೇನು ಬರ್ಕೊಟ್ಟಿರ್ತೀನಿ ಆ ಮುದ್ರೆಯನ್ನು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಪಿ ಸಿ ಓ ಡಿ ಅನ್ನೋದು ಒಂದು ಡಯಾಗ್ನೋಸಿಸ್ ಮಾತ್ರ ಅದರ ಪ್ರೆಸೆಂಟೇಷನ್ ತುಂಬ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ನೀವು ನೋಡಿರ್ಬೋದು ಪಿ ಸಿ ಓ ಡಿ ಬಂದಿರುವಂಥ 10 ಮಹಿಳೆಯರಿದ್ರೆ 10 ಮಹಿಳೆಯರಲ್ಲಿ ಸೇಮ್ ಪ್ರೆಸೆಂಟೇಷನ್ ಇರಲ್ಲ ಕೆಲವರಿಗೆ 15 ದಿನಕ್ಕೆ ಪೀರಿಯಡ್ಸ್ ಬರುತ್ತೆ ಕೆಲವರಿಗೆ 4 ತಿಂಗಳಾದರೂ ಪೀರಿಯಡ್ಸ್ ಬರಲ್ಲ ಕೆಲವರಿಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗುತ್ತೆ ಕೆಲವರಿಗೆ ಮೈಯಲ್ಲೆಲ್ಲ ಹೀಟ್ ಬಾಯ್ಲ್ಸ್ ಆಗುತ್ತೆ ಕೆಲವರಿಗೆ ಚಿಕ್ಕಾಪಟ್ಟೆ ಹೊಟ್ಟೆ ನೋವಿರುತ್ತೆ ಕೆಲವರಿಗೆ ಹೊಟ್ಟೆ ನೋವೇ ಇರಲ್ಲ ಪಿ ಸಿ ಓ ಡಿ ಅಂದ್ರೂ ಹೊಟ್ಟೆ ನೋವಿರಲ್ಲ ಹೀಗೆ ಅವರ ಒಂದು ರೆಪ್ರೆಸೆಂಟ್ ಅಂದ್ರೆ ಆ ಒಂದು ಸಿಂಪ್ಟಮ್ಸ್ ಏನು ಪ್ರೆಸೆಂಟ್ ಆಗತ್ತಲ್ವಾ ಅದು ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಯಾಕೆಂದ್ರೆ ಅಲ್ಲಿ ದೋಷಜ ಇನ್ವಾಲ್ವ್ಮೆಂಟ್ ಏನು ಅನ್ನೋದ್ರೆ ಹಾಗಾಗಿ ಡಯಾಗ್ನೋಸಿಸ್ಗೆ ಒಂದು ಮುದ್ರೆ ಅಂತ ಮಾಡೋಕ್ಕಿಂತನೂ ದೋಷ ಯಾವ ದೋಷ ಇನ್ವಾಲ್ವ್ ಆಗಿದೆ ಅಂತ ನೋಡಿ ಅದಕ್ಕನುಗುಣವಾಗಿ ನಾವು ಮುದ್ರೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಆಯ್ತಾ ಬನ್ನಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಮುಖದ ಮೇಲೆ ಒಂದು ಮುಗುಳ್ನಗೆ ಇರಲಿ ಆಳವಾದ ಉಸಿರಾಟ ನನ್ನ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಕ್ಕೆ ಎಲ್ಲ ಅಂಗಾಂಗಗಳಿಗೆ ನನ್ನ ಮನಸ್ಸಿಗೆ ನನ್ನ ದೇಹಕ್ಕೆ ನನ್ನ ಆತ್ಮಕ್ಕೆ ಪ್ರತಿಯೊಂದು ಕಣಕಣಕ್ಕೆ ಆರೋಗ್ಯ ಲಭಿಸಲಿ ನೆಮ್ಮದಿ ಸಿಗಲಿ ನನ್ನ ಇಡೀ ಕುಟುಂಬ ಊರು ನನ್ನ ದೇಶ ನನ್ನ ಜಗತ್ತು ಎಲ್ಲರಿಗೂ ಕೂಡ ಆರೋಗ್ಯ ಸಿಗೋ ಹಾಗೆ ಆಗಲಿ ನೆಮ್ಮದಿ ಸಿಗೋ ಹಾಗಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ
ಸುಖಿನೋ ಭವಂತು ಓಂ ಶಾಂತಿ 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 ಎರಡು ಕೈಗಳನ್ನು ಜಿ ಕಣ್ಣಿನ ಮೇಲಿಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಶುಭ ಸಂಜೆ